नमस्कार वीक्षकरे स्वर्ण टीवी प्रस्तुतपड़ा अडवोकेट अडवाइज विशेष नेर प्रसार कार्यक्रम के स्वागत प्रिय वीक्षकरे अडवोकेट अडवाइज विशेष नेर प्रसार कार्यक्रम ನನ್ನ ಜೊತೆ ಭಾಗಿಯಾಗಿರುವವರು ಹಿರಿಯ ನ್ಯಾಯವಾದಿಗಳು ಹಿರಿಯ ವಕೀಲರು ಆದಂತ ಬಸವಯ್ಯ ಸಾಹೇಬರು ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೆ ಇಂದು ಒಂದು ಒಳ್ಳೆಯ ಟಾಪಿಕ್ ಅನ್ನು ಗಂಭೀರವಾದ ಟಾಪಿಕ್ ಅನ್ನು ಮುಂದಿಟ್ಟುಕೊಂಡು ಸಾಹೇಬರು ನಾವು ಮಾತುಕತೆಗೆ ಕೊಳ್ತಿದ್ದೇವೆ ಇಂದಿನ ನಮ್ಮ ಚರ್ಚಿತ ವಿಚಾರ ಏನು ಅಂತಂದ್ರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗಿರುವ ಪರಿಹಾರಗಳು ಮತ್ತು ಅದರ ಒಂದು ಚರ್ಚೆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯರಿಗಿರುವಂತ ಪರಿಹಾರಗಳು ಅಂತದ್ದು ಪ್ರಿಯ ವೀಕ್ಷಕರೆ ನಿಜಕ್ಕೂ ನಮಗೆ ಒಂದು ಅಚ್ಚರಿ ಅನ್ಸುತ್ತೆ ಒಂದು ರೀತಿ ಮನಸ್ಸಿಗೆ ನೋವಾಗುವಂಥ ಸಂಗತಿ ಗುರುಗಳು ಕೊಟ್ಟಿರುವಂಥ ಟಾಪಿಕ್ ಕೂಡ ಅತ್ಯಂತ ಗಂಭೀರವಾಗಿರುವಂಥದ್ದು ದೌರ್ಜನ್ಯ ಅನ್ನುವಂಥ ಪದ ಅತ್ಯಂತ ಗಂಭೀರ ಈ ಕ್ಷಣಕ್ಕೆ ಅದು ಮಹತ್ವದ ಚರ್ಚೆ ಆಗ್ತಿರುವ ಒಂದು ವಿಚಾರ ಎಲ್ಲ ಕಡೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿರುವ ಸಂದರ್ಭದಲ್ಲಿ ಒಂದು ರೀತಿ ಪುರುಷರಾಗಿ ನಮಗೆ ಒಂದು ಕಡೆ ತಲೆ ತಗ್ಸ್ಬೇಕು ಅನಿಸುತ್ತೆ ಆದರೆ ಸಾಮಾಜಿಕ ವ್ಯತ್ಯಯದಲ್ಲಿ ಒಂದು ಆ ಗೊಂದಲಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಾಗಿಲ್ಲ ಅದು ಸಹಜವಾದಂಥ ವಿಚಾರ ಆಗಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಅದು ಒಂದು ರೀತಿ ಸಮಾಜದ ಒಂದು ವಿಕೃತ ವಾತಾವರಣವಾಗಿ ಕಂಡುಬರುತ್ತಿರುವಂಥದ್ದು ಆತಂಕಕಾರಿ ಬೆಳವಣಿಗೆ ಈ ಹಿನ್ನೆಲೆಯಲ್ಲಿ ಇಂದು ಬಸವಯ್ಯ ಸಾಹೇಬರು ಈ ಒಂದು ವಿಚಾರಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕಾನೂನು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಟಾಪಿಕ್ ಅನ್ನು ನನಗೆ ಕೊಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ ನೀವು ಮುಕ್ತವಾಗಿ ಈ ಒಂದು ಚರ್ಚೆಯಲ್ಲಿ ದೂರವಾಣಿ ಕರೆ ಮಾಡಬಹುದು ಸಾಹೇಬರ ಜೊತೆ ಮಾತನಾಡಬಹುದು ಉಚಿತವಾಗಿ ಸಲಹೆಯನ್ನು ಪಡೆಯಬಹುದು ನಮ್ಮ ದೂರವಾಣಿ ಸಂಖ್ಯೆ 08232406555 ಸ್ಕ್ರೀನ್ ಮೇಲೆ ಬರ್ತಾ ಇದೆ ಪ್ರಿಯ ವೀಕ್ಷಕರೇ ನೀವು ಕರೆ ಮಾಡಬೇಕು ಕರೆ ಮಾಡುವಾಗ ದಯವಿಟ್ಟು ಟಿವಿಯನ್ನು ಮ್ಯೂಟ್ ಮಾಡಿ ನಿಮ್ಮ ಏನು ಟಿವಿ ಇರ್ತದೆ ಅದರಿಂದ ಹೊರಬಂದು ಮಾತನಾಡಿ ಆರಾಮವಾಗಿ ಮಾತನಾಡಿ ರಿಲೀಫಾಗಿ ಮಾತನಾಡಿ ಪರಿಹಾರವನ್ನು ಕಂಡುಕೊಳ್ಬಹುದು ಗುರುಗಳೇ ನಾನು ಇಂಟ್ರಡಕ್ಷನಲ್ಲೇ ಹೇಳಿದೆ ಮೊದಲಿಗೆ ಗುರುಗಳೇ ಈ ದೌರ್ಜನ್ಯ ಅಥವಾ ಏನು ಈ ಪ್ರಕರಣ ನಡೀತಿದೆ ಗುರುಗಳೇ ಇದೇ ಒಂದು ರೀತಿ ನಮ್ಮಂಥವ್ರಿಗೆ ಒಂದು ಕಡೆ ಏನು ನಾವು ಮಾತಾಡ್ಕೊಂಡಾಗ ಮನಸ್ಸಿಗೆ ನೋವು ತರುವಂಥದ್ದು ಸಾಮಾಜಿಕವಾದಂಥ ಒಂದು ತಲ್ಲಣ ಅಂತ ಅನ್ಸುತ್ತೆ ನನಗೆ ನೀವು ದಿನಂಪ್ರತಿ ಪತ್ರಿಕೆಯಲ್ಲಿ ನೋಡಿದ್ರೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ರೆ ಇದೇ ಕತೆ ಕೇಳೋಕ್ಕೆ ಬೇಸರ ಆಗುತ್ತೆ ಮನೇಲಿ ಕೂತ್ಕೊಂಡು ಪೇಪರ್ ಓದೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಬರ್ಗಳ ಈ ಥರದ ಒಂದು ರೀತಿ ನಂಬಲು ಅಸಾಧ್ಯವಾದಂತಹ ಕೃತ್ಯಕ್ಕೆ ನಾವು ಯಾರನ್ನು ಹೊಣೆ ಮಾಡೋದು ಅಂತ ಇಲ್ಲಿ ನಾವು ಸಮಾಜ ಜೀವಿಗಳಾಗಿ ಬದುಕ್ತಾ ಇದ್ದೇವೆ ಸಮಾಜದಲ್ಲೇ ಬದುಕಬೇಕು ಸಮಾಜದಲ್ಲಿ ಬದುಕುವಾಗ ಸಾಮಾಜಿಕವಾಗಿ ಉಂಟಾಗ್ತಕ್ಕಂಥ ಎಲ್ಲ ಬದಲಾವಣೆಗೆ ತಕ್ಕಂತೆ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು ಮತ್ತು ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಾವು ಬಂದಿದೆ ಇವತ್ತು ಏಕೆಂದರೆ ಪುರಾಣ ಕಾಲದಿಂದಲೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತಕ್ಕಂಥದ್ದು ಪುರುಷ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಸಮಾಜ ಬೆಳ್ಕೊಂಡು ಬಂದ್ಬಿಟ್ಟಿತ್ತು ಸ್ವತಂತ್ರ ಪೂರ್ವದಲ್ಲಿ ಆಗ್ಬೋದು ಸ್ವತಂತ್ರ ನಂತರವೂ ಆಗ್ಬೋದು ಈಗ ನೋಡಿ ಒಂದು ಕಾಲದಲ್ಲಿ ಸಾಗಮನ ಪದ್ಧತಿ ಅಂತ ಇತ್ತು ಆ ಸಾಗಮನ ಪದ್ಧತಿ ಇವತ್ತು ಇಲ್ಲ ಯಾರೂ ಕೂಡ ಅದನ್ನು ಸರಿ ಅಂತಕ್ಕಂಥ ಭಾವನೆಯನ್ನು ಯಾರೂ ಕೂಡ ಹೇಳಲ್ಲ ಯಾವುದೇ ವ್ಯಕ್ತಿಯಾಗಿರಲಿ ವಿದ್ಯಾವಂತ ಆಗಿರಲಿ ಅವಿದ್ಯಾವಂತ ಆಗಿರಲಿ ನಿರಕ್ಷರ ಕುಕ್ಷಿ ಆಗಲಿ ಯಾರೂ ಕೂಡ ಈ ಒಂದು ಸಾಮಾಜಿಕ ಪಿಡುಗು ಒಳ್ಳೆಯದು ಅಂತ ಹೇಳಲ್ಲ ಏಕೆ ಅಂತ ಹೇಳಿದ್ರೆ ಯಾವಾಗ ಸಮಾಜ ತನ್ನದೇ ಆದಂಥ ರೀತಿಯಲ್ಲಿ ಬದಲಾವಣೆ ಹೊಂದಿರ್ತದೋ ಆಯಾ ಬದಲಾವಣೆಗೆ ತಕ್ಕಂತೆ ನಾವು ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಿಕೆ ನಾವು ಅದರ ವ್ಯಾಖ್ಯಾನವನ್ನು ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕಂಥ ಹೊಸ ಹೊಸ ಕಾಯ್ದೆಗಳನ್ನು ಕೂಡ ನಾವು ರೂಪಿಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ನಮ್ಮ ರಾಜಕೀಯ ವ್ಯಕ್ತಿಗಳು ಏನು ಕಾನೂನನ್ನು ಮಾಡಿಕೊಡ್ತಾರೋ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಿ ಹೊಸ ಹೊಸ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ ಮಹಿಳೆ ಅಂತಕ್ಕಂಥವಳು ಇವತ್ತು ಪುರುಷಕ್ಕೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಎಲ್ಲರೂ ಒಪ್ಪಿರ್ತಕ್ಕಂಥ ಮಾತು ಸಾಧನೆಯಲ್ಲಿ ಅವಳೇನು ಹಿಂದೆ ಬಿದ್ದಿಲ್ಲ ಆ ಒಂದು ದೃಷ್ಟಿಯಿಂದ ಆದರೂ ಕೂಡ ಪ್ರತಿ ದಿನ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಈ ಮಹಿಳೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಏನು ಅಂತಕ್ಕಂಥ ಮಾತು ಬಂದಾಗ ಅನೇಕ ಹೊಸ ಹೊಸ ರೀತಿಯ ಒಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಪ್ರಮುಖವಾಗಿ ಗುರುಗಳು ನನಗೆ ಫಸ್ಟ್ ಅನಿಸೋದು ದೌರ್ಜನ್ಯ ಅಂದ್ರೇನು ದೌರ್ಜನ್ಯ ಅಂದ್ರೇನು ಅದು ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಬರುವಂಥದ್ದು ಮೊದಲಿಗೆ ಗುರುಗಳು ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿರುವಂಥದ್ದು ದೌರ್ಜನ್ಯ ಅಂದರೆ ಏನು ಈಗ ಪ್ರಶ್ನೆ ಒಂದು ಹಳ್ಳಿಯ ಕಡೆ ಗಾದೆ ಇದೆ ಈಗಲೂ ಕೂಡ ಇವತ್ತು ಇದೆ ಏನು ಗಂಡ ಹೆಂಡಿರೋ ಜಗಳ ಉಂಡು ಮಲಗುವ ತನಕ ಅಂತಕ್ಕಂಥ ಮಾತಿದೆ ಖಂಡಿತ ಮತ್ತು ಗಾದೆ ಆಗೋಗಿದೆ ಏನು ಅತ್ತೆ ಮತ್ತು ಸೊಸೆಯರ ಜಗಳ ಅಂತಕ್ಕಂಥದ್ದು ಅದು ಇದ್ದೇ ಇದೆ ಅದಕ್ಕೆ ಗಾದೆ ಮಾತಾಗೋಗಿದೆ ಅತ್ತೆ ಸೊಸೆಯರ ಜಗಳ ಅಂತ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡಿದ್ದೀರಿ ಟಿವಿ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಸೀರಿಯಲ್ಗಳನ್ನ ಈ ಅತ್ತೆ ಮತ್ತು ಸೊಸೆ ಈ ಮಧ್ಯೆ ನಡೀತಕ್ಕಂಥದ್ದು ನೋಡ್ತಾ ಇದ್ದೇವೆ ಏನು ಬೇಕಾದಷ್ಟು ರೀತಿಯಾದಂಥ ರೀತಿ ಅದು ಸಮಾಜ ನಡೀತಕ್ಕಂಥ ರೀತಿಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ರೀತಿ ಯಾವುದೇ ನಾಟಕ ಆಗ್ಬೋದು ಯಾವುದೇ ಪುರಾಣ ಆಗ್ಬೋದು ಎಲ್ಲೂ ಕೂಡ ಈ ರೀತಿಯಾದಂಥ ಒಂದು ದೌರ್ಜನ್ಯ ಅಂತಕ್ಕಂಥದ್ರ ಪ್ರತಿಬಿಂಬಿತಕ್ಕಂಥ ಸನ್ನಿವೇಶಗಳು ನೋಡ್ತಾ ಇದ್ದೇವೆ ನಾವು ಒಂದು ಕಾಲದಲ್ಲಿ ದೌರ್ಜನ್ಯ ಅಂತಕ್ಕಂಥ ಮಾತು ಬಂದಾಗ ಬಹಳ ಗಂಭೀರವಾಗಿ ತಗೊಂತಿದ್ರು ಏನು ಗಂಡ ಹೆಂಡತಿಗೆ ಹೊಡಿಲೇಬೇಕು ಅತ್ತೆ ಸೊಸೆಗೆ ಬರಗೂಡು ಹಾಕಬೇಕು ಅಂತ ಒಂದು ಭಾವನೆ ಇತ್ತು
ಎಲ್ಲೂ ಕೂಡ ಯಾವುದಾದ್ರೂ ಪಂಚಾಯಿತಿ ಅಥವಾ ನ್ಯಾಯ ಕೂತ್ಕೊಂಡ್ರೆ ಏನು ಹೊಡೆದ ಎಲ್ಲಿ ಲೇಟ್ ಆಯಿತು ಏನು ಮಾಡಿದ ರಕ್ತ ಬಂತ ಏಟ್ ಗಾಯ ಆಯ್ತ ಏನು ಅಂತಕ್ಕಂಥ ಮಾತಿತ್ತು ಇದನ್ನು ಕಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ ಇದು ಮಾನಸಿಕವಾಗಿ ಆಗ್ತಕ್ಕಂಥದ್ದು ಕೂಡ ಒಂದು ದೌರ್ಜನ್ಯ ಅಂತಕ್ಕಂಥ ಮಾತು ಏನು ಈಗ ನಾವು ಬೊಬ್ಬುರವನ ಸಿನಿಮಾದಲ್ಲಿ ನೋಡಲ್ವಾ ಕೆಕ್ಕರಿಸಿ ನನ್ನನ್ನು ಗೆಲ್ಲಲ್ಲ ಅಂತಾರಲ್ಲ ಹಾಗೆ ಇವತ್ತು ಒಬ್ಬ ವ್ಯಕ್ತಿಯನ್ನು ಕೆಕ್ಕರಿಸಿ ನೋಡ್ತಕ್ಕಂಥದ್ದು ದೌರ್ಜನ್ಯ ಮಾನಸಿಕವಾದ ಒಂದು ಯಾತನೆ ಕೊಡ್ತಕ್ಕಂಥದ್ದು ದೌರ್ಜನ್ಯ ಅನ್ನೋ ಪದಕ್ಕೆ ಇವತ್ತು ಬಂದೋಗಿದೆ ದೌರ್ಜನ್ಯ ಆಗಬೇಕಾದ್ರೆ ಆ ಯಮ್ಮನಿಗೆ ಆ ಮಹಿಳೆ ಮೇಲೆ ಏಟೇ ಆಗಬೇಕು ಗಾಯನೇ ಆಗಬೇಕು ರಕ್ತನೇ ಬರಬೇಕು ವೈದ್ಯರಿಂದ ತಪಾಸಣೆಗೆ ಒಳಗಾಗಬೇಕು ಅಂತಕ್ಕಂಥ ರೀತಿ ಇವತ್ತಿಲ್ಲ ಇವತ್ತಿನ ಒಂದು ಸಮಾಜದಲ್ಲಿ ಕಾನೂನು ಪ್ರಕಾರ ಮಾಡಿಕೊಟ್ಟಿದ್ದಾರೆ ದೌರ್ಜನ್ಯ ಅಂತಕ್ಕಂಥದ್ದು ದೈಹಿಕವಾದಂಥ ದೌರ್ಜನ್ಯ ಆಗಬೇಕಾಗಿಲ್ಲ ಮಾನಸಿಕವಾಗಿರ್ತಕ್ಕಂಥ ಯಾತನೆಯೂ ಕೂಡ ದೌರ್ಜನ್ಯ ಅಂತಕ್ಕಂಥ ಪದದ ವ್ಯಾಪ್ತಿಗೆ ಬರುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಸನ್ನಿವೇಶ ಅದರಿಂದ ದೌರ್ಜನ್ಯ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು ಎಷ್ಟೋ ಸಂದರ್ಭಗಳಲ್ಲಿ ಮೌನವಾಗಿರ್ತಕ್ಕಂಥದ್ದು ದೌರ್ಜನ್ಯನೇ ಯಾಕೆಂದ್ರೆ ಹೆಂಡತಿ ಗಂಡನಿಗೆ ಏನೋ ಕೇಳ್ತಾಳೆ ಅದಕ್ಕೆ ಹೋಗ್ಬಿಡದಿದ್ರೆ ಅದು ದೌರ್ಜನ್ಯ ಅಂತಕ್ಕಂಥ ಮಾತಾಗೋಗುತ್ತೆ ಆ ಒಂದು ದೃಷ್ಟಿಯಿಂದ ದೌರ್ಜನ್ಯ ಅಂತಕ್ಕಂಥ ಪದ ಇವತ್ತಿನ ಸನ್ನಿವೇಶದಲ್ಲಿ ತನ್ನದೇ ಆದಂತಹ ವಿಶಾಲವಾದಂತಹ ಅರ್ಥವನ್ನ ಹೊಂದಿರತಕ್ಕಂಥ ಒಂದು ಪದ ಅಂತಕ್ಕಂಥದ್ದು ನನ್ನ ದೃಷ್ಟಿ ಆ ಒಂದು ದೃಷ್ಟಿಯಿಂದ ಇವತ್ತಿನ ಸನ್ನಿವೇಶದಲ್ಲಿ ದೌರ್ಜನ್ಯ ಅಂತಕ್ಕಂಥದ್ದು ಕೇವಲ ದೈಹಿಕವಾಗಿ ಆಗ್ತಕ್ಕಂಥದ್ದು ಎಲ್ಲ ಮಾನಸಿಕವಾಗಿ ಕೊಡ್ತಕ್ಕಂಥ ಯಾತನೆಯನ್ನು ಕೂಡ ದೌರ್ಜನ್ಯ ಅಂತಕ್ಕಂಥ ಪದ ವ್ಯಾಪ್ತಿಗೆ ಬರುತ್ತೆ ಖಂಡಿತ ಖಂಡಿತ ಒಂದು ಬಹಳ ಪ್ರಮುಖ ವಿಚಾರ ಅಂತಂದ್ರೆ ಈ ದೌರ್ಜನ್ಯಕ್ಕೆ ಒಳಗಾಗುವಂಥ ಮಹಿಳೆ ಎಂದರೇನು ಅನ್ನುವಂಥದ್ದು ತುಂಬ ವ್ಯಾಖ್ಯಾನ ಕಷ್ಟ ಅನಿಸಿದ್ರು ಕೂಡ ನಿಮ್ಮ ದಾಟಿಯಲ್ಲಿ ಅರ್ಥಪೂರ್ಣ ಬರ್ತದೆ ಅನ್ನುವಂಥದ್ದು ಯಾಕಂದರೆ ಈ ಮಹಿಳೆ ದೌರ್ಜನ್ಯಕ್ಕೆ ಒಳಗಾದ ಇದು ವ್ಯಾಖ್ಯಾನಕ್ಕೆ ಯಾರು ಒಳಪಡ್ತಾರೆ ಉದಾಹರಣೆಗೆ ವಿವಾಹಿತರ ಅವಿವಾಹಿತರ ಪತ್ನಿನ ತಾಯಿನ ಈ ಥರದ ವ್ಯಾಖ್ಯಾನ ಬರ್ತವೆ ಇವರುಗಳೇ ಇವ್ರಿಗೆ ಒಂದು ದೂರವಾಣಿ ಬರ್ತಾ ಇದೆ ಹಲೋ 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 ನಮಸ್ಕಾರ 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 ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಶಾಂತಿ ಅವರೇ ನಮಸ್ಕಾರ ಹೇಳಮ್ಮ ನಮಸ್ಕಾರ ಅಮ್ಮ ನಮ್ಮ ಜೊತೆ ಹಿರಿಯ ವಕೀಲರಾದಂಥ ಬಸವಯ್ಯ ಸಾಹೇಬರು ಇದ್ದಾರೆ ನಮ್ಮ ಟಾಪಿಕ್ ಬಂದು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗಿರುವ ಪರಿಹಾರಗಳು ಅನ್ನುವಂಥ ಟಾಪಿಕ್ಕು ಸಾಹೇಬರು ಇದ್ದಾರೆ ಮಾತನಾಡಮ್ಮ ನಿಮ್ಮ ಕ್ವಶನ್ ಕೇಳ್ಬೋದು ಹೇಳಿ ಹೇಳಿ ಮೇಡಮ್ ಹೇಳಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಧಾರಾಳವಾಗಿ ನೋಡಿ ದೌರ್ಜನ್ಯ ಆಗ ತಮಗೆ ಗಮನಕ್ಕೆ ತಂದೆ ದೌರ್ಜನ್ಯ ಅಂತಕ್ಕಂಥ ಮಾತೇನಿದೆ ಆ ಪದ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಕೇವಲ ದೈಹಿಕವಾಗಿ ದಂಡನೆ ಆದಂಥ ಸಂದರ್ಭದಲ್ಲಿ ಮಾತ್ರ ಅದು ದೌರ್ಜನ್ಯ ಅಂತಕ್ಕಂಥ ಅರ್ಥಕ್ಕೆ ಒಳಪಡಲ್ಲ ಮಾನಸಿಕವಾಗಿರ್ತಕ್ಕಂಥ ರೀತಿಯಲ್ಲೂ ಕೂಡ ನೋಡಿಕೊಂಡ್ರೆ ಮತ್ತು ವ್ಯಕ್ತಿಗತವಾಗಿ ಅವನು ಯಾವ ರೀತಿ ಮಹಿಳೆಗೆ ಸಂಬಂಧಪಟ್ಟಂತೆ ವರ್ತನೆ ಮಾಡ್ತಾನೋ ಆ ವರ್ತನೆಯೂ ಕೂಡ ದೌರ್ಜನ್ಯ ಅಂತಕ್ಕಂಥ ಪದದಲ್ಲಿ ಬರುತ್ತೆ ಈಗ ನೀವು ಉದ್ಯೋಗ ಮಹಿಳೆ ಆಗಿದ್ದೀರಿ ನೀವು ಉದ್ಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಹವರ್ತಿಗಳಿರ್ಬೋದು ಅಥವಾ ನಿಮ್ಮ ಬಾಸ್ ಇರ್ಬೋದು ಅಥವಾ ಬೇರೆ ನಿಮ್ಮ ಸರ್ವೆಂಟ್ಗಳಿರ್ಬೋದು ಅವ್ರು ಯಾರೂ ಕೂಡ ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ನೀವಲ್ಲಿ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದೌರ್ಜನ್ಯಕ್ಕೆ ನಿಮ್ಮನ್ನು ಒಳಪಡಿಸೋಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು ಏನು ಅಂದರೆ ನಮಗೆ ಇರತಕ್ಕಂಥ ಏನು ಅವಕಾಶವನ್ನು ಕೊಟ್ಟಿದ್ದಾರೋ ಕಾನೂನು ಪ್ರಕಾರ ಹಕ್ಕನ್ನು ಕೊಟ್ಟಿದ್ದಾರೋ ಹಕ್ಕನ್ನು ನಾವು ಸಮರ್ಥನೀಯವಾಗಿ ಅದನ್ನು ಬಹಿರಂಗಗೊಳಿಸ್ತಾ ಇಲ್ಲ ಓ ನಾನು ಬಹುಶಃ ನನ್ನ ಇವ್ರ ಮೇಲೆ ದೂರ ಹೇಳಿದ್ರೆ ನನಗೆ ತೊಂದರೆ ಆಗ್ಬೋದು ಅಥವಾ ನನ್ನ ಸಹವರ್ತಿಗಳ ಮೇಲೆ ದೂರ ಹೇಳಿದ್ರೆ ನನಗೆ ತೊಂದರೆ ಆಗ್ಬೋದು ನಾಳೆಗೆ ನನ್ನ ರಕ್ಷಣೆ ಯಾರು ಕೊಡ್ತಾರೆ ಅಂತಕ್ಕಂಥ ಭಾವನೆಯಿಂದ ನಾವು ಎಲ್ಲವನ್ನು ಸಹಿಸಿಕೊಂಡು ಬರ್ತಾ ಇದ್ದೀವಿ ನಿಮ್ಮ ಪ್ರಕಾರನೇ ಕ್ಷಮಯಾಭಿತ್ರಿ ಅಂತಕ್ಕಂಥ ಮಾತು ಏನು ಹೇಳಿದ್ರು ಸಹಿಸಲಿಕ್ಕೆ ನಾವು ಹೆಸರುವಾಸಿ ಆಗ್ಬಿಟ್ಟಿದ್ದೀವಿ ಆದರೆ ಎಷ್ಟು ದಿನ ಇದನ್ನ ಸಹಿಸಲಿಕ್ಕೆ ಸಾಧ್ಯ ನಾವು ಯಾವತ್ತೂ ಕೂಡ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಏನಿದೆ ಯಾರೇ ಆಗಿರ್ರಿ
ಪುರುಷ ಯಾವ ವರ್ಗದ ಪುರುಷನೇ ಆಗಿರಲಿ ಆ ವ್ಯಕ್ತಿಯ ವಿರುದ್ಧವಾಗಿ ನಾವು ಸಿಡಿದು ಹೇಳದೇ ಇದ್ರೆ ಇದಕ್ಕೆ ಪರಿಹಾರ ಇಲ್ಲ ಯಾಕೆಂದ್ರೆ ನೀವು ಕೇಳಿತಿರಿ ಮಗು ಹತ್ತರ ಮಾತ್ರ ತಾಯಿ ಹಾಲು ಕುಡಿಸ್ತಾಳೆ ಅಂತಕ್ಕಂತ ಗಾದೆ ಇದೆ ಇಲ್ಲಿ ನಮಗಾಗತಕ್ಕಂತ ದೌರ್ಜನ್ಯವನ್ನು ನಾವು ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ನಾವು ಹೇಳದೇ ಇದ್ರೆ ಅದಕ್ಕೆ ಸೂಕ್ತ ಸಕಾಲದಲ್ಲಿ ಕ್ರಮವನ್ನು ತೆಗೆದೇ ಇದ್ರೆ ಆ ದೌರ್ಜನ್ಯ ಮುಂದುವರಿಯುತ್ತೆ ಅದನ್ನು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂತಾರೆ ಆದ್ರಿಂದ ನೀವು ಯಾವುದೇ ಸಂಕೋಚ ಪಡಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಕಾನೂನು ಬೇಕಾದಷ್ಟು ರೀತಿಯಾದಂಥ ಸೌಕರ್ಯಗಳನ್ನು ಸೌಕರ್ಯವನ್ನು ಕೊಟ್ಟಿದ್ದಾರೆ ಈ ನೊಂದ ವ್ಯಕ್ತಿ ನೊಂದ ಮಹಿಳೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ನೊಂದ ಮಹಿಳೆಗೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ನೀವು ಒಬ್ಬರಲ್ಲ ಇದು ಇಂಥ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥ ಅಸಂಖ್ಯಾತ ವ್ಯಕ್ತಿಗಳಿದ್ದಾರೆ ಎಲ್ಲರೂ ಯೋಚನೆ ಮಾಡಿದಾಗ ನೀವು ಹೊರಗಡೆ ಬರಬೇಕು ಇದನ್ನ ತಪ್ಪೇನಿಲ್ಲ ನಿಮ್ಮ ಆ ಒಂದು ದೃಷ್ಟಿಯಿಂದ ಈಗ ಏನ್ ಮಾಡ್ತಾ ಇದ್ರೆ ಕಾನೂನು ಸರ್ಕಾರದವರು ಕೂಡ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಒಂದು ನಿರ್ದೇಶನದ ಪ್ರಕಾರ ಮೊದಲು ನಮ್ಮ ನಮ್ಮ ಹಕ್ಕುಗಳ ಬಗ್ಗೆ ಜನಗಳಿಗೆ ಅರಿವನ್ನು ಮೂಡಿಸಬೇಕು ಅಂದ್ರೆ ಯಾವ ರೀತಿ ಇಂಥ ಒಂದು ದೌರ್ಜನ್ಯ ನಡೆದ್ರೆ ಯಾವ ರೀತಿ ನಾವು ಕ್ರಮವನ್ನು ಕೈಗೊಳ್ಬೇಕು ಅಂತಕ್ಕಂಥ ರೀತಿಯನ್ನು ಜನಗಳಿಗೆ ಹೇಳ್ಕೊಡ್ಬೇಕು ಮತ್ತು ನಾನೇನಾದ್ರು ಕೂಡ ಇಂಥ ದೌರ್ಜನ್ಯ ಮಾಡಿದ್ರೆ ನಾನು ಏನು ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಬೇರೆಯವರಿಗೆ ಅರಿವಾದಾಗ ಹೌದು ನಾನು ಈ ತಪ್ಪನ್ನು ಮಾಡಬಾರದು ಅಂತಕ್ಕಂಥ ದೃಷ್ಟಿಗೆ ಅವನು ಹೋಗ್ತಾನೆ ಆ ಒಂದು ದೃಷ್ಟಿಯಿಂದ ನೀವು ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಸಮಾಜ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಎಲ್ರಿಗೂ ಕೂಡ ಈ ವಿಷಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡ್ಕೊಡ್ತಾ ಇದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥದ್ದು ತೆರೆದಿದ್ದಾರೆ ಅವರ ವತಿಯಿಂದ ಪ್ರತಿಯೊಂದು ಗ್ರಾಮಕ್ಕೆ ಹಳ್ಳಿಗೆ ಭೇಟಿ ಇತ್ತು ನಮ್ಮ ನಮ್ಮ ಹಕ್ಕುಗಳ ಬಗ್ಗೆ ವಿವೇಕವನ್ನು ಹೇಳ್ಕೊಡ್ತಾ ಇದ್ದಾರೆ ಏನೇನು ಸವಲತ್ತುಗಳಿದೆ ಅಂತಕ್ಕಂಥದ್ದು ಹೇಳ್ಕೊಡ್ತಾ ಇದ್ದಾರೆ ಮಾರ್ಗಗಳು ಏನೇ ನೀವೇ ನಮ್ಮನ್ನು ಇದನ್ನು ಪಡ್ಕೊಳಕ್ಕೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಆಸುಪಾಸಿನ ಜನಕ್ಕೂ ಕೂಡ ತಿಳುವಳಿಕೆ ಕೊಟ್ಟಾಗ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರವೇನ ಯಾರೋ ಏನೋ ನನ್ನ ಬಗ್ಗೆ ಅನ್ಕೊಂಡ್ಬಿಡ್ತಾರೆ ನಾನು ಹೋದ್ರೆ ಬಹುಶಃ ನನಗೆ ನೆರವು ಇಲ್ಲದೇ ಹೋಗ್ಬೋದು ಅಂತಕ್ಕಂಥ ಒಂದು ಕೀಳರಿಮೆ ಇರಬಾರದು ನಮ್ಮ ಹಕ್ಕನ್ನು ನಾವು ಸಾಬೀತು ಮಾಡುವಾಗ ನಮ್ಮ ಹಕ್ಕನ್ನು ಸಮರ್ಥನೀಯವಾಗಿ ನಾವು ಉಳಿಸ್ಕೋಬೇಕಾದ್ರೆ ಅದನ್ನು ನಮ್ಮ ಮೇಲಾಗ್ತಕ್ಕಂಥ ದೌರ್ಜನ್ಯ ಏನಿದೆ ಅದನ್ನು ಧಿಕ್ಕರಿಸಬೇಕು ಮತ್ತು ಸಕಾಲದಲ್ಲಿ ನಾವು ಹೊರಗಡೆ ಬರಬೇಕಮ್ಮ ಬನ್ನಿ ಬನ್ನಿ ನೋಡಿ ಧನ್ಯವಾದಗಳು ನೀವು ಬಸವಯ್ಯನವರ ಕಚೇರಿಗೆ ಭೇಟಿ ಮಾಡಬಹುದು ಅವರ ಏನು ಕಾನೂನಿನ ವಿಚಾರಗಳಿಗೆ ಚರ್ಚೆ ಮಾಡ್ತಾರೆ ಮತ್ತು ಇನ್ನಷ್ಟು ವಿಚಾರಗಳನ್ನು ನೀವು ಅವ್ರಿಗೆ ತಿಳ್ಕೋಬಹುದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ಬಹುಶಃ ನನ್ನ ಪ್ರಶ್ನೆ ಇಲ್ಲೇ ಇದೆ ಹೌದು ಅವ್ರೇನು ಕೇಳಿದ್ರು ಹೌದು ಸಾರ್ವಜನಿಕ ಕಚೇರಿಗಳಲ್ಲಿ ಅದು ಸರ್ಕಾರಿ ಕಚೇರಿ ಇರ್ಬೋದು ಅದು ಖಾಸಗಿ ಇರ್ಬೋದು ಬಹುತೇಕ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂತಹ ಈ ಥರದ ದೌರ್ಜನ್ಯಗಳಿಗೆ ಬಹುತೇಕ ಹೆಣ್ಮಕ್ಳಿಗೂ ಇವತ್ತು ಕೂಡ ತಟಸ್ಥವಾಗಿ ನಿಂತಿರುವಂಥ ಕರೆ ಬಂದಿ ಹಲೋ ನಮಸ್ಕಾರ 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 ಸ್ವರ್ಣ ಟಿವಿಯ ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದರ್ಶನ್ ಹೇಳಿ ದರ್ಶನ್ ಅರ್ಥವಾಯ್ತು ಸಾಹೇಬರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೊಡ್ತಾರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅನಾದಿ ಕಾಲದಿಂದ ನಮ್ಮ ಸಮಾಜ ಏನಾಗೋಗಿದೆ ಅಂತ ಹೇಳಿದ್ರೆ ಪುರುಷ ಪ್ರಧಾನವಾದದ್ದು ಅಂತ ನಿಮ್ಮ ಬಾಯಿನಲ್ಲೇ ಬಂತು ಆ ಮಾತು ಪುರುಷ ಪ್ರಧಾನವಾಗಿರ್ತಕ್ಕಂಥದ್ದು ಸಮಾಜ ಅಂತೇಳಿ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಪುರುಷನಾಗಿರ್ತಕ್ಕಂಥವನು ಮೇಲುಗೈ ಮಹಿಳೆ ಆಗಿರ್ತಕ್ಕಂಥವಳು ಕೆಳಮಟ್ಟದವಳು ಅಂತಕ್ಕಂಥ ಭಾವನೆಯಿಂದ ಇದುವರೆಗೂ ನಡ್ಕೊಂಡು ಬಂದು ಸಮಾಜದಲ್ಲಿ ಆಗ್ತಕ್ಕಂಥ ಈಗ ನೋಡಿ ಒಂದು ಕಾಲದಲ್ಲಿ ವಧು ದಕ್ಷಿಣೆ ಅಂತಿತ್ತು ಏನು ತೆರ ಅಂತ ಕಟ್ಬಿಟ್ಟು ನಾವು ಮದುವೆ ಮಾಡ್ಕೊಂಡು ಬರ್ತಿತ್ತು ಈಗ ವಧು ದಕ್ಷಿಣೆ ಅಂತಕ್ಕಂಥದ್ದನ್ನ ನಾವ್ಯಾರು ಪಾಲನೆ ಮಾಡ್ತಾ ಇರಲಿಲ್ಲ ವರದಕ್ಷಿಣೆ ಅಂತಕ್ಕಂಥದ್ದು ಏನ ವರ ಅಂದ್ರೆ ಏನು ಪುರುಷ ಅಲ್ವೇ ವರದಕ್ಷಿಣೆ ಅಂತಕ್ಕಂಥ ಬಟ್ಟೆ ಹೊರತು ವಧು ದಕ್ಷಿಣೆ ಅಂತಕ್ಕಂಥದ್ದು ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂತ ಅದನ್ನ ಆಗಿನ ಕಾಲದ ಇದ್ದಂತ ಒಂದು ಪದ್ಧತಿ ಏನಿತ್ತು ಅದನ್ನ ನಾವು ಸಂಪೂರ್ಣವಾಗಿ ಕೈ ಬಿಡ್ಲಿಲ್ವಲ್ಲ ನಾವು ಮುಂದೆ ಮುಂದುವರ್ಸ್ಕೊಂಡು ಬಂದ್ಬಿಟ್ಟು ನಾವು
ಯಾವಾಗ ಮುಂದುವರಿಸ್ಕೊಂಡು ಬಂದು ಅಂತ ಹೇಳಿದ್ರೆ, ಯಾವ ಮಹಿಳೆ ಅಂತಕ್ಕಂಥವಳು ಯಾವತ್ತೂ ಕೂಡ ಅವಳು ಅಬಲೆ. ಆದ್ರಿಂದ ಅವಳ ಮೇಲೆ ಏನ್ ಬೇಕಾದ್ರೂ ನಾವು ಪ್ರಭುತ್ವವನ್ನು ಸಾಧಿಸ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಸಮಾಜದಲ್ಲಿ ಬಂದು ಅದಕ್ಕೋಸ್ಕರನೇ ಸಾಗಮನ ಪದ್ಧತಿ ಇತ್ತು, ಸಾಗಮಕ ಪದ್ಧತಿ ಹೋಯ್ತು. ಈಗೇನು ಈಗ ಪುಸ್ತಕ ಬಂದಿರ್ತ ಒಂದು ಕಾಲದಲ್ಲಿ ವಿಧವೆ ಆಗಿರ್ತಕ್ಕಂಥ ಮದುವೆ ಮಾಡ್ಕೋಬಾರ್ದು ಅಂತ ಒಂದು ಪದ್ಧತಿ ಇತ್ತು, ಅದು ಹೋಯ್ತು. ಯಾತಕ್ಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಈ ಸ್ವಾತಂತ್ರ್ಯಕ್ಕಿಂತ ಹಿಂದೆ ಧಾರ್ಮಿಕವಾಗಿ ಬಂದಂತಕ್ಕಂಥ ನಂಬಿಕೆಗಳೇನಿದ್ದು ಅದನ್ನ ಸಂಪೂರ್ಣವಾಗಿ ಬೇರೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಕಾನೂನನ್ನ ಮಹಿಳೆಯ ಪರವಾಗಿ ಮಾಡಿಕೊಟ್ರು. ತಪ್ಪೇನಿಲ್ಲ ಇದರಲ್ಲಿ. ಈಗ ನೀವು ಹೇಳಿದ್ರಿ ಗಂಡು ಮಹನೀಯರ ಬಗ್ಗೆ ಯಾತಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ. ಬಹುಶಃ ನನಗೇ ಅನ್ಸುತ್ತೆ ಇದೇ ರೀತಿ ಮುಂದುವರೆದ್ರೆ ಅದು ಕಾನೂನು ಬರ್ಬೋದು, ಅದೇನು ತಪ್ಪೇನಿಲ್ಲ, ಇಂಪ್ಲಿಮೆಂಟ್ ಆಗ್ಬೋದು. ನೀವು ಕಂಪ್ಲೇಂಟ್ ಕೊಟ್ರೆ ತಗೊಳ್ಳಲ್ಲ ಅಂತ ಹೇಳಿದವ್ರು ಯಾರು? ಇಲ್ಲ, ತಪ್ಪು ತಪ್ಪು ನಿಂತು ತೊಡೆದು ಮಾನ್ಯತೆ ಪ್ರಶ್ನೆ ಅಲ್ಲ, ಇದು ಅವಕಾಶಗಳು. ಅವಕಾಶ ವಂಚಿತರಾಗಿದ್ರು ಇವತ್ತು ಅವಕಾಶ ಕೊಟ್ಟಿದ್ದಾರೆ ಹೊರತು ನ್ಯಾಯಾಲಯಕ್ಕೆ ಹೋದ್ರೆ ಕಾನೂನು ದೃಷ್ಟಿಯಿಂದ ಮಹಿಳೆ ಎಷ್ಟು ಮಹನೀಯನು ಅಷ್ಟೇ. ಮಹನೀಯನಿಗೆ ಏನು ನೆರವನ್ನು ಕೊಡಬೇಕು ಅದನ್ನು ಕೊಡ್ತಾರೆ, ಮಹಿಳೆಗೆ ಏನು ನೆರವು ಕೊಡಬೇಕು ಅದನ್ನು ಕೊಡ್ತಾರೆ. ಅದರಿಂದ ಕಾನೂನು ದೃಷ್ಟಿಯಿಂದ ಮಹಿಳೆ ಅಥವಾ ಪುರುಷ ಅಥವಾ ಇವಳು ಮಹಿಳೆ ಅಂತಕ್ಕಂಥ ತಾರತಮ್ಯ ಇಲ್ಲ, ಪರಿಹಾರ ಸಿಕ್ಕೇ ಸಿಗುತ್ತೆ. ನಾವೇನು ಅಂದ್ರೆ ನಮ್ಮ ಹೇಳಿ ಧಾರಾಳವಾಗಿದೆ. ಈಗ ಎರಡು ಜನ ಹೆಂಡತಿನ ಡೈವರ್ಸ್ ಕೊಡೋಕೆ ತಂದಿರ ಕೇಸ್ ಹಾಕಿಲ್ಲ, ಹಾಕಿಲ್ವಾ? ಹಾಕಿದ್ದಾರೆ. ಎಷ್ಟೋ ಜನ ಗುಜರಾತ್ ಮಾಡಿ ಡೈವರ್ಸ್ ತಗೊಂಡಿದ್ದಾರೆ. ನನ್ನ ಹೆಂಡತಿ ನನ್ನ ದೌರ್ಜನ್ಯ ಮಾಡ್ತಾ ಇದ್ದಾಳೆ, ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾಳೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಕ್ಕಳು ನೋಡ್ಕೊಂತ ಇಲ್ಲ, ನನ್ನ ತಂದೆ ತಾಯಿಗಳು ನೋಡ್ಕೊಂತ ಇಲ್ಲ ಅಂತ ಬೇಕಾದಷ್ಟು ಪ್ರಕರಣಗಳು ಸುಪ್ರೀಂ ಕೋರ್ಟ್ ವರೆಗೂ ನಡೆದಿವೆ. ಅವನ ಜೊತೆಯಿಂದ ಮಹಿಳೆಯರ ದೌರ್ಜನ್ಯ ಮಾಡಲ್ಲ ಅಂತಕ್ಕಂಥ ಭಾವನೆ ಅಲ್ಲ. ಆದರೆ ನಮ್ಮ ಸಮಾಜದ ವ್ಯವಸ್ಥೆ ಏನಾಗಬಾಯಿತು ಅಂತಂದ್ರೆ, ಮಹಿಳೆಯನ್ನ ಏನೋ ಒಂದು ರೀತಿಯ ಕೆಳಮಟ್ಟದ ಜನ ಅಂತ ತಿಳ್ಕೊಂಡು ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದೋ, ಇದನ್ನ ಹೋಗಲಾಡಿಸ್ಬೇಕು ಅಂತೇಳಿ ಹೊಸ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ಪುರುಷನಾಗಿರ್ತಕ್ಕಂಥ ನಮಗೆ ಕಾನೂನುಗಳು ಇದ್ದೇ ಇದೆ. ದರ್ಶನ್ ಅವರೇ, ನೀವು ನಿಮ್ಮ ತುಂಬಾ ಪ್ರಬುದ್ಧವಾಗಿ ಮಾತನಾಡಿದ್ರಿ. ಸಾಹೇಬರು ಇತಿಮಿತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೀವು ಕೇಳ್ತಿರೋ ಪ್ರಶ್ನೆ ನಾನು ಈಗ ಚರ್ಚೆ ಮಾಡ್ತೇನೆ ಏನಂತ ಹೇಳಿದ್ರೆ, ನೀವು ಕೇಳ್ತಿರೋದು ಏನಂತಂದ್ರೆ ಕೇವಲ ಮಹಿಳೆಯರ ಮೇಲೆ ಆದ್ರೆ ಮಾತ್ರ ದೌರ್ಜನ್ಯನ, ಪುರುಷರ ಮೇಲೆ ಆದ್ರೆ ದೌರ್ಜನ್ಯ ಅಲ್ಲ ಅಂತ ನಿಮ್ಮ ಪ್ರಶ್ನೆ ಇದೆ. ನಾನೀಗ ಸಾಹೇಬರ ಜೊತೆ ಅದನ್ನೇ ಮಾತನಾಡ್ತೀನಿ. ದರ್ಶನ್ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದರ್ಶನ್ ಸರ್. ಬಹುಶಃ ಸಹಜ ಬರವಿರೋದ ದರ್ಶನ್, ಬಹುಶಃ ಒಂದು ವಿಚಾರ ಚರ್ಚೆ ಮಾಡಿದ್ದು ಸರಿ, ಅದು ನನಗೆ ಗೊತ್ತಿಲ್ಲ, ನಾನು ಏನಕ್ಕೆ ಬರೋದಿಲ್ಲ. ಒಂದು ಏನಂತಂದ್ರೆ ಮಹಿಳೆಯರ ಮೇಲೆ ಆದ ದೌರ್ಜನ್ಯವನ್ನು ಗಂಭೀರವಾಗಿ ಪಡಿಸ್ತೀವಿ, ಪರಿಗಣಿಸ್ತೀವಿ. ಆದರೆ ಪುರುಷರ ಮೇಲೂ ಕೂಡ ಆ ಥರದ ದೌರ್ಜನ್ಯಗಳಾಗುವಂಥ ಸಾಧ್ಯತೆಗಳಿದ್ದಾಗ ಕಾನೂನು ಹೇಗೆ ಸ್ಪಂದಿಸುತ್ತೆ ಅನ್ನೋದು ಈಗ ಪ್ರಶ್ನೆ. ಏನು ಅಂತಂದ್ರೆ, ನಾವು ನಮ್ಮ ದೈಹಿಕ ಒಂದು ರಚನೆ ಇದೆಯಲ್ಲ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ದೈಹಿಕ ರಚನೆ ಇದೆಯಲ್ಲ, ಆ ದೈಹಿಕ ರಚನೆಯನ್ನು ನೋಡಿದಾಗ ಇವತ್ತು ಮಹಿಳೆ ಅಂತಕ್ಕಂಥವಳು ಅಬಲೆ ಅಂತಕ್ಕಂಥ ಮಾತಿದೆಯಲ್ಲ, ದೈಹಿಕವಾಗಿ ಪುರುಷನಷ್ಟು ಅವಳು ಬಲ ಹೊಂದಿರ್ತಕ್ಕಂಥ ಜನ ಅಲ್ಲ ಅಂತಕ್ಕಂಥ ಪ್ರಶ್ನೆ. ಏನು ಹೆಂಡತಿ ಗಂಡನ ಮೇಲೆ ಹೊಡಿತಕ್ಕಂಥದ್ದು ಎಷ್ಟೋ ಇದೆ, ಏನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಗೊತ್ತಾಗಲ್ಲ ಅಷ್ಟೇ. ಇನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಎಷ್ಟ ಪ್ರಕಾರ ಏನು ಮಹಿಳೆ ಒಬ್ರು ಹೇಳಿದ್ರಲ್ಲ, ನನಗೆ ಆಫೀಸರ್ ಏನು ತೊಂದರೆ ಆಗ್ತಾ ಇದ್ದೇನೆ, ಲೋಕ ಏನೇನು ಅಂತಕ್ಕಂಥ ದೃಷ್ಟಿ ಹೇಳಿದ್ರು. ಇದೇ ರೀತಿ ಪುರುಷನ ಮೇಲೂ ಕೂಡ ಮಹಿಳೆ ಮಾಡ್ತಕ್ಕಂಥ ದೌರ್ಜನ್ಯಗಳು ಇದ್ದು ಅದನ್ನು ಹೊರಗಡೆ ಹೇಳದೇ ಇರ್ತಕ್ಕಂಥ ಬೇಕಾದ ಜನ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಸೌಮ್ಯ ಟಿವಿಯ ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರು? ಅರುಣ್ ಹೇಳಿ. ನಮಸ್ಕಾರ ಅರುಣ್, ಹೇಳಿ. ಹೇಳಿ ಅರುಣ್. ಇಲ್ಲ, ತಪ್ಪು ನಿಮ್ಮ ಅಭಿಪ್ರಾಯ. ಈಗ ನೋಡಿ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಒಂದು ಮಾಡ್ಕೊಟ್ಟಿದ್ದಾರೆ, 2005 ಜಾರಿಗೆ ಬಂದಿದೆ. ಕೌಟುಂಬಿಕ ದೌರ್ಜನ್ಯ ಅಂತಕ್ಕಂಥ ಮಾತು ಬಂದಾಗ, ಆ ಕೌಟುಂಬಿಕ ದೌರ್ಜನ್ಯ ಕುಟುಂಬದಲ್ಲಿ ಅತ್ತೆಯಿಂದ ಆಗ್ಬೋದು, ಮಾವನಿಂದ ಆಗ್ಬೋದು, ಸೊಸೆಯಿಂದ ಆಗ್ಬೋದು, ಮಗಳಿಂದ ಆಗ್ಬೋದು, ಅನೇಕ ವ್ಯಕ್ತಿಗಳಿಂದ ದೌರ್ಜನ್ಯ ಮಹಿಳೆ ಮೇಲೆ ಆಗ್ಬೋದು. ನೀವೆಲ್ಲ ಕೇಳಿದ್ದೀರಿ, ಮಹಿಳೆಗೆ ಮಹಿಳೆನೇ ಒಯ್ರಿ ಅಂತಕ್ಕಂಥ ಮಾತನ್ನ ಕೇಳಿದ್ದೀರಿ ನೀವು. ಅವನ ದೃಷ್ಟಿಯಿಂದ ಬರೀ ಪುರುಷ ಮಾತ್ರ ಮಹಿಳೆ ಮೇಲೆ ದೌರ್ಜನ್ಯ ಮಾಡ್ತಾನೆ ಅಂತಕ್ಕಂಥ ಮಾತಲ್ಲ, ಮಹಿಳೆಯರು ಮಹಿಳೆ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಉಂಟು. ಅವನ ದೃಷ್ಟಿಯಿಂದ ಅವರು ಕೂಡ ಅಪರಾಧಿಗಳಾಗ್ತಾರೆ, ಅವ್ರು ಮಾಡ್ತಕ್ಕಂಥದ್ದು ಕೂಡ ಅಪರಾಧ ಅಂತ ಆಗುತ್ತೆ, ಅವರು ಶಿಕ್ಷಾರ್ಹರು.
ಅಯ್ಯೋ ಹೌದು ನಾವು ಮಾಡ್ಕೊಂಡಿರ್ತಕ್ಕಂಥ ಸಮಾಜ ಅಲ್ವೇ. ನಾವಿನ್ನೂ ಕೂಡ ನಮ್ಮ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಬ್ಲಾಕ್ ಬಂದಿರತಕ್ಕಂಥ ರೀತಿಯಲ್ಲಿ ಬಂದಾಗ ಇವತ್ತು ನಾವು ಹೆಣ್ಣಿಗೆ ತಾಲಿ ಕಟ್ಟಿ ಹೊರತು ಹೆಣ್ಣಿಗೆ ತಾಲಿಯನ್ನು ಕಟ್ಸ್ಕೊಳ್ಳಲ್ವಲ್ಲ ನಾವು. ಆ ಒಂದು ದೃಷ್ಟಿಯಿಂದ ಪ್ರಶ್ನೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಏನು ಬಹಳ ಕಾಲದಿಂದ ನೊಂದ ವ್ಯಕ್ತಿಗಳು ಅಂತಕ್ಕಂಥ ಮಾತನ್ನು ಸಮಾಜದಲ್ಲಿ ನೋಡ್ತಾ ಇದ್ದೀವೋ ಆ ನೊಂದ ವ್ಯಕ್ತಿಗಳು ಅಂತ ಮಾತು ಬಂದಾಗ ಮಹಿಳೆ ಅಂತಕ್ಕಂಥದ್ದು ಪ್ರತಿಬಿಂಬಿಸುತ್ತೆ. ಅದಕ್ಕೋಸ್ಕರ ನಾವು ಸಪೋರ್ಟ್ ಕೊಡಬೇಕು, ಕಾನೂನು ಮಾಡಿಕೊಡ್ಬೇಕು, ಇದನ್ನು ಹತ್ತಿಕ್ಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಕಾನೂನು ಮಾಡಿದ್ದಾರೆ. ವಿನಾ ನಾವು ಧಾರ್ಮಿಕವಾಗಿ ನಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ನಾನು ಗಂಡನಾಗಿ ಹೇಗಿರಬೇಕು, ತಂದೆಯಾಗಿ ಹೇಗಿರಬೇಕು, ಮಾವನಾಗಿ ಹೇಗಿರಬೇಕು, ಭಾವನಾಗಿ ಏನಿರಬೇಕು, ಮೈದುನಾಗಿ ಹೇಗಿರಬೇಕು ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಬಹುಶಃ ಸಮಾಜದಲ್ಲಿ ಈ ಕಷ್ಟ ನಷ್ಟಗಳು ಬರೋದೇ ಇಲ್ಲ. ಈಗ ಪ್ರಶ್ನೆ ಬರ್ತಕ್ಕಂಥ ಏನು ಅಂದರೆ, ನಾನು ಅಂತಕ್ಕಂಥದ್ದು ಅಹಮ್ಮ ಮನೆಯಲ್ಲಿ ಬಂದಾಗ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆಯ ಜಗಳ, ಭಾವ ನಾದಿ ಜಗಳ, ಇದು ಅಂತ ಹಿಡಿತಕ್ಕಂಥದ್ದು ನೋಡಿದ್ದೀರಿ ನೀವು. ಆದ್ದರಿಂದ ಇಲ್ಲಿ ಪುರುಷನ ಮೇಲೆ ದೌರ್ಜನ್ಯ, ಮಹಿಳೆ ಮೇಲೆ ದೌರ್ಜನ್ಯ, ಮಹಿಳೆಯರೇ ಮಾಡ್ತಾ ಇರೋದು ಅವರಿಗೇನು ರಕ್ಷಣೆ ಇಲ್ವೇ ಅನ್ನೋ ಪ್ರಶ್ನೆ ಅಲ್ಲ. ಯಾರು ಕೂಡ ದೌರ್ಜನ್ಯ ಮಾಡಬಾರ್ದು ಅನ್ನೋದು ಮುಖ್ಯ. ಮಹಿಳೆಯಾದವರು ದೌರ್ಜನ್ಯ ಮಾಡಬೇಕು ಅಂತ ಎಲ್ಲರ ಕಾನೂನು ಇದೆಯೇ ಇಲ್ಲ? ಆ ಒಂದು ರೀತಿಯಿಂದ ಅತ್ತೆ ಆಗಿರ್ತಕ್ಕಂಥ ಮಹಿಳೆ ಆದರೂ ಕೂಡ ಅವಳು ದೌರ್ಜನ್ಯ ಮಾಡಬಾರ್ದು. ಯಾಕೆಂದ್ರೆ ಮನುಷ್ಯ, ಪ್ರತಿಯೊಬ್ಬರು ಕೂಡ ಮನುಷ್ಯರೇ. ಏನಾದರಾಗು ಮೊದಲು ಮಾನವನಾಗುವಂತಕ್ಕಂಥ ಪ್ರಶ್ನೆ ಏನಿದೆಯೋ ಆ ಪ್ರಕಾರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಮನುಷ್ಯತ್ವದಿಂದ ವರ್ತಿಸಬೇಕು, ಅಮಾನುಷವಾಗಿ ವರ್ತಿಸಬಾರ್ದು. ಯಾರೇ ಯಾರ ಜೊತೆಲೇ ಆಗಿರಲಿ, ಕುಟುಂಬ ನಮ್ಮದು ಅವಿಭಕ್ತ ಕುಟುಂಬ ಅಂತಕ್ಕಂಥ ಮಾತಿದೆ. ಅಥವಾ ವಿಭಕ್ತ ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ತಾಯಿ ಇರ್ತಾರೆ, ಅಜ್ಜಿ ಇರ್ತಾರೆ, ಅತ್ತೆ ಇರ್ತಾರೆ, ಸೊಸೆ ಇರ್ತಾರೆ, ನಾದಿ ಇರ್ತಾರೆ, ಬೇಕಾಶನ ವ್ಯಕ್ತಿಗಳು ಇರ್ತಾರೆ, ಮಹಿಳೆಯರು ಕೂಡ. ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಈ ಒಂದು ಕೆಟ್ಟ ಚಾಳಿಗೆ ಅವಕಾಶ ಕೊಡಬಾರದು, ಇದನ್ನು ಹತ್ತಿಕ್ಬೇಕು ಅನ್ನೋ ದೃಷ್ಟಿಯಿಂದ ಯಾರೇ ಮಾಡಿರಲಿ, ಮಹಿಳೆ ಮೇಲೆ ಮಾಡಿದ್ರು ಕೂಡ ಆ ಮಹಿಳೆ ಶಿಕ್ಷಾರ್ಹಳಾಗ್ತಾಳೆ. ಧನ್ಯವಾದ ಧನ್ಯವಾದ ಗೆಳೆಯರೇ, ಫೋನ್ ಮಾಡಿದ್ರಿ, ಮಾತನಾಡಿದ್ರಿ, ಧನ್ಯವಾದಗಳು ತಮಗೆ. ಧನ್ಯವಾದಗಳು. ವಿಚಾರ ನೀವು ಹೇಳಿದಂಗೆ ಸರ್, ಗಂಭೀರ ಆಗ್ತಾ ಇದೆ. ಅದು ಹೌದು, ಸಹಜವಾಗಿ ಪುರುಷರು ಕೇಳ್ಬೋದು. ಅದು ಒಂದು ಪ್ರಿಯ ವೀಕ್ಷಕರೇ, ಸಾಹೇಬ್ ಹೇಳಿದಂಗೆ ದೌರ್ಜನ್ಯನೇ ಅಷ್ಟೇ. ಇದು ಹೆಣ್ಣು ಗಂಡು ಅಂತ ಕೇಳಿ ಬರುವಂಥದ್ದಲ್ಲ, ಕಾನಲ್ಲೂ ಕೂಡ ಅದು ತಾರತಮ್ಯ ಇಲ್ಲ ಅನ್ನೋದು. ಅದರ ಪರಿಹಾರದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಗಂಭೀರ ತಾತ್ವಿಕ ಪ್ರಿಯ ವೀಕ್ಷಕರೇ. ಗುರುಗಳೇ, ಭಾಳ ಮುಖ್ಯವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಪರಿಹಾರ ಮಾರ್ಗಗಳು ಈ ದೌರ್ಜನ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೂ ಅದು ಮುಂದುವರೆದಿದೆಯಾ? ಹೊಸ ಕಾಯ್ದೆಗಳು ಜಾರಿಗೆ ಬಂದಿದೆಯಾ? ಕಾಯ್ದೆಗಳು ಬಂದಿದ್ದರೆ ಆ ಹೊಸ ಕಾಯ್ದೆಗಳು ಯಾವುವು? ಯಾಕಂತೇಳಿದ್ರೆ ಗುರುಗಳೇ, ಇದು ಸಾಮಾಜಿಕವಾಗಿ ಬಹುತೇಕ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಥರದ ವಿಚಾರಗಳ ಬಗ್ಗೆ ಮಾಹಿತಿ ಕೊರತೆ ಇದೆ ನೋಡಿ. ಅದಕ್ಕಿಂತ ನಾವು ಯಾವುದೇ ಕಾನೂನುಗಳು ಕೂಡ ಒಂದು ನಾವೆಲ್ಲ ಕಾನೂನು ಅಭ್ಯಾಸ ಮಾಡುವಾಗ ಸೋರ್ಸ್ ಆಫ್ ಸಫಲಾ ಅಂತಕ್ಕಂಥ ಮಾತಿದೆ. ಕಾನೂನಿನ ಮೂಲಗಳು ಯಾವ್ಯಾವು ಅಂತ ಮಾತು ಬಂದಾಗ ಧಾರ್ಮಿಕ ಸಂಸ್ಥೆ, ಧಾರ್ಮಿಕ ಪದ್ಧತಿಗಳು, ಸಂಪ್ರದಾಯಗಳು ಇವೆಲ್ಲವೂ ಕೂಡ ಅನೂಚಾನವಾಗಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದ್ದು ಅದರದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ರೆ ಅದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಬೇಕು ಅಂತ ಕಾನೂನು ಇದೆ. ಈ ಉದಾಹರಣೆಗೆ ವಿವಾಹ ಅಂತಿದೆ. ವಿವಾಹ ಅಂತಕ್ಕಂಥ ಮಾತು ಬಂದಾಗ ಇಡೀ ಭಾರತದಲ್ಲಿ ವಿಭಿನ್ನ ರೀತಿ ವಿವಾಹಗಳು ನೋಡ್ತಾ ಇದ್ದೀವಿ ನಾವು. ಆದರೆ ಅಂತಿಮವಾಗಿ ಅದನ್ನು ಕ್ರೋಢೀಕರಿಸಿದ್ರು, ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಮಾಡಿದ್ರು. ಹಿಂದೆ ಪುರುಷ ಆಗಿರ್ತಕ್ಕಂಥವ್ರು ಎಷ್ಟು ಜನ ಬೇಕಾದ್ರೂ ಮದುವೆ ಮಾಡ್ಕೋಬೋದಾಗಿತ್ತು ಅಂತಕ್ಕಂಥ ಮಾತಿತ್ತು. ಇದರಿಂದ ಸಮಾಜದ ಅನೇಕ ಒಂದು ಅವನತಿಗಳು ಉಂಟಾದ. ಅವನ ದೃಷ್ಟಿಯಿಂದ ಏನ್ ಮಾಡುದು, ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಹಿಂದೂ ಮ್ಯಾರೇಜ್ ಆಗ್ತಂತಕ್ಕಂಥ ಅದು ಕ್ರೋಢೀಕೃತವಾಗಿರ್ತಕ್ಕಂಥ ಒಂದು ಕಾನೂನನ್ನು ಮಾಡಿಕೊಟ್ರು. ಅದೇ ರೀತಿ ಅಡಾಪ್ಷನ್ ಅಂತಿತ್ತು, ದತ್ತು ಅಂತಕ್ಕಂಥ ಮಾತು. ದತ್ತು ಅಂತಕ್ಕಂಥದ್ದು ವಿಭಿನ್ನ ರೀತಿಯಲ್ಲಿ ದತ್ತು ಇದ್ದು ಅನೇಕ ರೀತಿಯಾದಂಥ ದತ್ತು ಅಂದ್ರೆ ಏನು, ಯಾರನ್ನು ತಗೋಬೇಕು, ಅವನು ವಯಸ್ಸು ಏನಾಗಿರ್ಬೇಕು, ಇದೆಲ್ಲ ಜಂಜಾಟವಾದಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೇನು ಮಾಡಿದ್ರು, ಈ ದತ್ತು ತಗೊಳ್ತಕ್ಕಂಥದ್ದು ಒಂದು ಕಾನೂನು ಮಾಡಿಕೊಟ್ರು, ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಅಂತ ಮಾಡಿಕೊಟ್ರು. ಇಷ್ಟೆಲ್ಲ ಆದರೂ ಕೂಡ ಅನೇಕ ಸಂದರ್ಭದಲ್ಲಿ ಈ ಮಹಿಳೆ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದು ಹಿಂದೆ ಏನಿತ್ತೋ ಅದೇ ರೀತಿ ಮುಂದುವರಿಯಿತು. ನಾನು ಆಗ ಹೇಳಿದೆ, ಅನೇಕ ಈ ಸಮಾಜದಲ್ಲಿದ್ದಂಥ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಪದ್ಧತಿಗಳನ್ನು ಅವೆಲ್ಲನೂ ಕೂಡ ನಾಶ ಮಾಡ್ದು. ಆದರೂ ಕೂಡ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಅಂತಕ್ಕಂಥದ್ದು ನಿರಂತರವಾಗಿ ಮುಂದುವರಿಯಿತು. ನಿರಂತರವಾಗಿ ಮುಂದುವರೆದಾಗ ಏನು ಮಾಡೋದು ಅಂದರೆ, ಆಯಾಯ ಕಾರಣಕ್ಕೆ ತಕ್ಕಂಥ, ಯಾಕೆಂದರೆ ಕಾನೂನು ಕೂಡ ಸಮಾಜ ಬದಲಾವಣೆ ಆದಂತೆ ಕಾನೂನು ಕೂಡ ಬದಲಾವಣೆ ಆಗಬೇಕು. ಆಯಾಯ ಕಾಲಕ್ಕೆ ತಕ್ಕಂತೆ ಸಮರ್ಥನೀಯವಾಗಿ ನಾವು ಪರಿಹಾರವನ್ನು ಒದಗಿಸಲಿಕ್ಕೆ ಕಾನೂನನ್ನು ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಮಾಡಿದ್ದಾರೆ. ಆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಒಂದು ಕಾಲದಲ್ಲಿ ಮದುವೆನೇ ಆಗಬೇಕು, ಪುರುಷ ಮತ್ತು ಮಹಿಳೆ ಒಂದಾಗಿರ್ಬೇಕಾದ್ರೆ ವಿವಾಹ ಆಗಬೇಕು ಅಂತಕ್ಕಂಥ ದೃಷ್ಟಿ ಇತ್ತು. ಇವತ್ತಿಲ್ಲ, ಕೂಡಿಕೆ ಇಬ್ಬರು ಕೂಡ ಕೂಡಿ ಬಾಳ್ತಕ್ಕಂಥದ್ದು ಲಿವಿಂಗ್ ಟುಗೆದರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇವತ್ತು ಬಂದಿದೆ.
ಆ ಒಂದು ದೃಷ್ಟಿಯಿಂದ ಬಂದಾಗ ಸಮಾಜದಲ್ಲಿ ಯಾವ ರೀತಿ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗುತ್ತೋ ಅದಕ್ಕೆ ತಕ್ಕಂತೆ ಹೊಸ ಹೊಸ ಕಾನೂನನ್ನು ಮಾಡ್ಕೊಳ್ಬೇಕು ಅಂತ ಮಾಡಿದ್ರು. ಈಗ ನೋಡಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬಹಳ ವರ್ಷಗಳಿಂದ ಇದೆ, ಅದರಲ್ಲಿ ಸೆಕ್ಷನ್ 125 ಅಂತಿದೆ. ಏನು, ನೊಂದ ಮಹಿಳೆ ಹೆಂಡತಿ ಇರ್ಬೋದು, ವಯಸ್ಸಾದ ತಂದೆ ತಾಯಿಗಳಿರ್ಬೋದು, ಅಥವಾ ಅವಿವಾಹಿತರಾಗಿರ್ತಕ್ಕಂಥ ಮಕ್ಕಳು ಇವರೆಲ್ಲ ಇದ್ದಂಥ ಕಾಲದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಪರಿಹಾರ ಏನು ಮೇಂಟೆನೆನ್ಸ್ ಅಂತಕ್ಕಂಥ ಮಾತೇನಿದೆ, ಜೀವನಾಧಾರಕ್ಕೋಸ್ಕರ ಒಂದು ಕಾನೂನನ್ನ ಮಾಡಿಕೊಟ್ರು. ಹೊಸ ಈ ಸ್ವಾತಂತ್ರ್ಯ ಬಂದ ನಂತರ ಬಹಳ ಸೂಕ್ಷ್ಮ ಗಮನಿಸಿ ಅದನ್ನು ಮಾಡಿಕೊಟ್ರು. ಒಂದು ಕಾಲದಲ್ಲಿ ಅದನ್ನು ಲಿಮಿಟ್ ಮಾಡಿದ್ರು, ಏನು ಇಷ್ಟೇ ಒಂದು ತಿಂಗಳಿಗೆ ಇಷ್ಟು ರೂಪಾಯಿ ಕೊಡಬೇಕು ಅಂತ ಮಾಡಿದ್ರು, ಈಗ ಅನ್ಲಿಮಿಟೆಡ್ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ. ಈಗ ನೋಡಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟಲ್ಲಿ ಅನೇಕ ರೀತಿಯಾದ ಪರಿಹಾರಗಳನ್ನು ಕೊಡ್ಬೋದು ಅಂತ ಮಾಡಿದ್ದಾರೆ. ಏನು ಪ್ರೊಟೆಕ್ಷನ್ ಆರ್ಡರ್ ಅಂತಕ್ಕಂಥ ಮಾತು, ಅವಳಿಗೆ ಯಾವುದೇ ರೀತಿಯಾದ ತೊಂದರೆ ಆದರೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿಕೊಡ್ಬೋದು, ಅಥವಾ ಅವಳು ತನ್ನ ಸಂಬಳ ಉದಾಹರಣೆಗೆ ವೇತನ ಪಡ್ತಕ್ಕಂಥ ಮಹಿಳೆ ಮನೆಯಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಅವಳ ವೇತನಕ್ಕೆ ಅವಳೇ ಒಡೆಯ. ಅವ್ಳಿಗೆ ಏನು ಸಂಬಳ ಬರುತ್ತೋ ಅದನ್ನ ತನಗೆ ಏನು ಅನುಕೂಲ ತಕ್ಕಂತೆ ಉಪಯೋಗ ತಕ್ಕಂತೆ ಅದನ್ನ ಖರ್ಚು ಮಾಡ್ತಕ್ಕಂಥ ಹಕ್ಕು ಅವಳಿಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಹೆಂಡತಿ ಬರತಕ್ಕ ಸಂಬಳವನ್ನು ಗಂಡ ಕಸ್ಕೊಳ್ತಕ್ಕಂಥದ್ದು ಅಥವಾ ಅತ್ತೆ ಕಸ್ಕೊಳ್ತಕ್ಕಂಥದ್ದು ಬೇರೆ ರೀತಿ ಮಾಡ್ತಕ್ಕಂಥ ರೀತಿಗೆ ಹೋಗ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇಲ್ಲ ಇಲ್ಲ ಇದು ಎಕನಾಮಿಕ್ ಒಂದು ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವಳಿಗೆ ಇರ್ತಕ್ಕಂಥ ಏನು ಹಣ ಇದೆಯೋ ಅದನ್ನು ಅವಳು ಖರ್ಚು ಮಾಡ್ತಕ್ಕಂಥ ಯೋಗ್ಯತೆ ಖರ್ಚು ಮಾಡ್ತಕ್ಕಂಥ ಹಕ್ಕು ಅವಳಿಗೆ ಜವಾಬ್ದಾರಿ ಇದೆ. ಅದರಿಂದ ಯಾರು ಕೂಡ ಅದನ್ನು ಮೊಟ್ಟುಗೊಳಿಸಬಾರ್ದು ಅಂತ ಮಾಡಿದ್ರು. ಮತ್ತು ಶೇರಿಂಗ್ ಹೌಸ್ ಅಂತಿದೆ, ಏನು ಗಂಡೆ ಅಂತೇಳಿ ವಾಸ ಮಾಡ್ತಕ್ಕಂಥ ಮನೆ ಗಂಡನ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು, ಇಬ್ಬರಿಗೂ ವ್ಯತ್ಯಾಸ ಬಂತು, ಮನೆಯಿಂದ ಆಚೆ ನೂಗ್ತಕ್ಕಂಥ ರೀತಿ ಬಂದಂತ ಕಾಲದಲ್ಲಿ ಅವಳಿಗೆ ಒಂದು ಕಾನೂನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಖರ್ಚಿ ಹಾಕ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟಲ್ ಆಗಿ ನಾನು ಈ ಮನೆಯಲ್ಲಿ ವಾಸ ಇದ್ದೆ, ಈ ಮನೆಯಿಂದ ನನ್ನ ಹೊರಗೆ ಹಾಕ್ದಂಗೆ ನನ್ನ ರಕ್ಷಣೆ ಕೊಡಿ ಅಂತ ಆರ್ಡರ್ ತಗೋಬಹುದು. ಅಥವಾ ಇನ್ನೂ ಮುಂದುವರೆದು ಆ ವ್ಯಕ್ತಿ ಕಾಟ ಇವಳಿಗೆ ತಳಿಕ ಸಾಧ್ಯನೇ ಇಲ್ಲ, ಅವಳ ಬದುಕು ಬದುಕಾಗಿ ಉಳಿಯೋಕೆ ಸಾಧ್ಯ ಇಲ್ಲ, ಅವಳ ಆರೋಗ್ಯ ಮತ್ತು ಪ್ರಾಣಕ್ಕೆ ಸಂಚಿಕಾರ ಆಗ್ತಕ್ಕಂಥ ರೀತಿ ಅಂತ ಕಂಡುಬಂದ್ರೆ ಗಂಡನಿಗೆ ಡೈರೆಕ್ಷನ್ ಕೊಡ್ಬೋದು, ನೀನು ಅವಳ ಜೊತೆ ವಿತರಣ ಮಾಡ್ಕೋ ಬೇರೆ ಇರು ನೀನು ಅಂತಕ್ಕಂಥ ಒಂದು ಆರ್ಡರ್ ಮಾಡ್ಕೊಡ್ಬೋದು ಅಂತಕ್ಕಂಥ ಒಂದು ಹೊಸ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ರೀತಿಯಲ್ಲಿ ಹೊಸ ಹೊಸ ಕಾನೂನುಗಳನ್ನು ನಾನು ಆಗ ಹೇಳಿದಂತೆ ಈ ಮಹಿಳೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ತಡೆಗಟ್ಟತಕ್ಕಂಥ ಕಾಯಿದೆ, ಸಿ ಆರ್ ಪಿ ಸಿ ಪ್ರಕಾರ 125 ಇರ್ಬೋದು, ಅಥವಾ ಈ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ಅವಳು ಪರಿಹಾರಕ್ಕೆ ದಾವೆ ಆಗ್ತಕ್ಕಂಥ ರೀತಿ ಇರ್ಬೋದು. ಈ ಸುದೀರ್ಘವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಇದೆ ಮತ್ತು ಅತಿ ಜರೂರಾಗಿ ತಕ್ಷಣದಲ್ಲಿ ಅವಳಿಗೆ ಪರಿಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಿ ಆರ್ ಪಿ ಸಿ ಡಿ ಮತ್ತು ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟಲ್ಲಿ ಹೊಸ ಕಾನೂನು ಮಾಡಿಕೊಟ್ಟು ತಕ್ಷಣದಲ್ಲಿ ಅದು ನಿಗದಿ ಮಾಡಿಬಿಟ್ಟಿದ್ದಾರೆ, ಇಷ್ಟೇ ದಿವಸದಲ್ಲಿ ಇಂಥ ಕೇಸ್ಗಳನ್ನ ತೀರ್ಮಾನ ಮಾಡಬೇಕು ಅಂತ ಒಂದು ನಿರ್ದೇಶನವನ್ನು ಕೊಟ್ಟು ಹೊಸ ಹೊಸ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ವಿವಿಧ ರೀತಿಯಾದಂಥ ಸವಲತ್ತುಗಳನ್ನು ಮಹಿಳೆ ಪಡಿತಕ್ಕಂಥ ಹಕ್ಕಿದೆ. ದೌರ್ಜನ್ಯ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ದೌರ್ಜನ್ಯ ನಡೆಯುತ್ತೆ, ಅದೇ ಬೇರೆ ಬೇರೆ ಆಯ್ಮಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಆದರೆ ಈ ದೌರ್ಜನ್ಯಕ್ಕೊಳಗಾದಾಗ ಈ ಪರಿಹಾರ ಅನ್ನೋ ಒಂದು ವಿಚಾರ ಬರ್ತದೆ, ಪರಿಹಾರ ಅನ್ನೋ ಒಂದು ವಿಚಾರ ಬರ್ತದೆ. ಈ ವಿಚಾರ ಬಂದಾಗ ಪರಿಹಾರ ವಿಚಾರದ ಬಗ್ಗೆ ದೌರ್ಜನ್ಯಕ್ಕೆ ಒಂದು ದೌರ್ಜನ್ಯ ಪ್ರಕರಣಕ್ಕೆ ಯಾವ ರೀತಿಯ ಯಾವ ಪ್ರಮಾಣದಲ್ಲಿ ಪರಿಹಾರ ಸಿಗಬಹುದು ಅನ್ನೋದು ಬಗ್ಗೆ ತಮ್ಮ ಗಮನಕ್ಕಾಗಲೇ ತಂದೆ. ಈ ಹೊಸ ಕಾನೂನು ಪ್ರಕಾರ ಈ ಸಿ ಆರ್ ಪಿ ಸಿಗಿರ್ತಕ್ಕಂಥ 125 ಏನಿದೆ, ಏನು ಜೀವನಾಂಶ ಅಂತಕ್ಕಂಥ ಮಾತು ಏನಿದೆ, ಒಂದು ವೇಳೆ ಆ ಮಹಿಳೆ ಹೆಂಡತಿ ಆಗಿರ್ತಕ್ಕಂಥವಳು ಅಥವಾ ಮಕ್ಕಳು ತಂದೆ ಆಗಿರ್ತಕ್ಕಂಥವ್ರ ಮಕ್ಕಳು ಸಾಕ್ತಕ್ಕಂಥದ್ದು ಅವನ ಕರ್ತವ್ಯ, ಹೆಂಡತಿಯನ್ನು ಸಾಕ್ತಕ್ಕಂಥದ್ದು ಗಂಡನಾಗಿರ್ತಕ್ಕಂಥವ್ರ ಕರ್ತವ್ಯ, ಅವ್ರಿಗೇನಾದರೂ ಕೂಡ ಅಥವಾ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಅವರು ಯಾವುದೇ ರೀತಿಯಾದ ದುಡಿದು ಅವರು ಜೀವನ ಮಾಡ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರಲ್ಲ, ಅಂಥ ಸಂದರ್ಭದಲ್ಲಿ ಮಕ್ಕಳವ್ರನ್ನ ನೋಡ್ಕೊಳ್ಬೇಕು. ಈಗ ಹಿರಿಯ ನಾಗರಿಕರ ಹಿತರಕ್ಷಣೆಗೆ ಒಂದು ಕಾನೂನು ಮಾಡಿಕೊಟ್ಟಿದ್ದಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್ನವರು. ಏಕೆಂದರೆ ಒಂದು ಕಾಲದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಯಜಮಾನನ ಪಿತೃದೇವೋಭವ ಮಾತೃದೇವೋಭವ ಅಂತ ಕರಿತಿದ್ದು ನಾವು, ಇವತ್ತು ಅವರು ಕೂಡ ಅಸಡ್ಡೆ ಮಾಡ್ತಕ್ಕಂಥ ಸ್ಥಿತಿ ಸಮಾಜದಲ್ಲಿ ಬಂದಿರುವಾಗ ಈ ರೀತಿಯಾದಂಥ ಹೊಸ ಕಾನೂನು ಕೂಡ ಮಾಡಿಕೊಟ್ಟಿದ್ದಾರೆ. ಮಾತಾಡಿ ಮಾತು. ಹಲೋ ನಮಸ್ಕಾರ. ಮಾತಾಡಿ ಕಂಟಿನ್ಯೂ. ಈಗ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಕಂಡುಬಂದು ಅದನ್ನಕ್ಕೆ ತಕ್ಕಂತೆ ಪರಿಹಾರಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಕಾನೂನನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತಂದೆ. ಇಲ್ಲಿ ಒಬ್ಬ ಮಹಿಳೆ ಬದುಕಬೇಕವಳು, ಏನು ಒಂದು ಸಮಾಜದಲ್ಲಿ ತನ್ನ ಗಂಡನ ಮನೆಯವರು ಏನು ಅತ್ತೆ ಮಾವಂದಿರು ಯಾವ ಮಟ್ಟದಲ್ಲಿ ಯೋಚನೆ ಜೀವನ ಮಾಡ್ತಾರೋ ನೋಡಿ ಮಾತಾಡಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಮತ್ತು ಸ್ಥಳ? ನಾನು ಶಾಂತಮ್ಮ ಅಂತ ಹೇಳಿ. ನನ್ನ ಜೊತೆ ಹಿರಿಯ ವಕೀಲರಾದಂತೆ ಬಸವಯ್ಯ ಸಾಹೇಬರು ಇದ್ದಾರೆ, ಅವ್ರ ಜೊತೆ ಮಾತನಾಡಬಹುದು ನೀವು? ಓಕೆ ಸರ್. ಹೇಳಿ ಮಮ್ಮ. ನಮಸ್ಕಾರ ಹೇಳಿ ಮಾ. ಸರ್ ನನ್ನ ಪ್ರಶ್ನೆ ಏನಂದ್ರೆ. ಹಲೋ ಹೇಳಿ ಹೇಳಿ ಮಾತಾಡಿ. ಶಾಂತಮ್ಮ ಕೇಳಿಸ್ತಾ ಇದೆ, ಮಾತನಾಡಿ ಮಾತಾಡಿ. ಹಲೋ ಹೇಳಿ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ? ಹೇಳಿ ಮಾತಾಡಿ. ನನ್ನ ಪ್ರಶ್ನೆ ಏನಂದ್ರೆ,
ಹೇಳಿ ಮಾತಾಡಿ. ಶಾಂತಮ್ಮನವರೇ, ಕುಟುಂಬದ ಯಾರ ಸದಸ್ಯರಿಂದ ಪರಿಹಾರ ಪಡೆಯಬಹುದು? ಈಗ ಕುಟುಂಬದಲ್ಲಿ ಇಂತ ಮಾತು ಬಂದಾಗ ಮಹಿಳೆ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥದಲ್ಲಿ ಬಳಸಿದ್ದಾರೆ ಕಾನೂನಲ್ಲಿ. ಒಂದು ಕುಟುಂಬದಲ್ಲಿ ಮಹಿಳೆ ಆಗಿರ್ತಕ್ಕಂಥವಳು ಹೆಂಡತಿ ಆಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಅಥವಾ ಮಗಳಾಗಿರ್ಬೋದು, ಅಥವಾ ಸೊಸೆ ಆಗಿರ್ಬೋದು, ಅಥವಾ ಗಂಡ ಚಿತ್ತಿರ್ತಕ್ಕಂಥ ಮಗಳಾಗಿರ್ಬೋದು, ಅಥವಾ ಗಂಡ ಕೊಟ್ಕೊಂಡಿರ್ತಕ್ಕಂಥ ವಿಧುವೆ ಆಗಿರ್ಬೋದು. ಈ ರೀತಿ ಅನೇಕ ರೀತಿಯಾದಂಥ ವ್ಯಕ್ತಿಗಳು ಮಹಿಳೆಯರು ಒಂದು ಕುಟುಂಬದಲ್ಲಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ಆ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಬಂದಾಗ, ಗಂಡ ದೌರ್ಜನ್ಯ ನಡೆಸಿದ್ರೆ ಗಂಡನ ಮೇಲೆ ಕ್ರಮ ತೆಗಿಬೋದು, ಅತ್ತೆ ದೌರ್ಜನ್ಯ ನಡೆಸಿದ್ರೆ ಅತ್ತೆ ಮೇಲೆ ತೆಗಿಬೋದು, ಅತ್ತೆ ಮಾವ ನಾದಿನಿ ಭಾವ ಮೈದನ ಗಂಡ ಎಲ್ಲ ಸೇರಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಎಲ್ಲರ ಮೇಲೂ ಕೂಡ ಕ್ರಮ ತೆಗಿಬೋದು. ಎಲ್ರಿಗೂ ಪರಿಹಾರ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲ. ಒಬ್ಬ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆ ಬೇಕಾಗಿರ್ತಕ್ಕಂಥದ್ದು ಅವಳು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿ. ಅವಳು ವಾಸ ಮಾಡಲಿಕ್ಕೆ ಮನೆ ಬೇಕು, ಜೀವನ ಮಾಡಲಿಕ್ಕೆ ಹಣ ಬೇಕು, ಅಥವಾ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಮುಖ್ಯ. ಮಕ್ಕಳಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರು ಅವರ ಜೀವನ ಒಂದು ಹಸನಾಗ್ತಕ್ಕಂಥ ರೀತಿಯಲ್ಲಿ ಅವರನ್ನು ಸಾಕಿ ಸಲುಗತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಗಂಡದ ಮೇಲೆ ನೀವು ಕೇಸ್ ಹಾಕಿದ್ರೆ ಗಂಡ ದುಡಿತಕ್ಕಂಥ ವ್ಯಕ್ತಿಯಾಗಿದ್ದು ಅದು ಆಸ್ತಿ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರೆ ಗಂಡ ಹೆಂಡತಿ ಮತ್ತು ಮಕ್ಕಳ ಸಾಕ್ತಕ್ಕಂಥ ಹೊಣೆಗಾರಿಕೆ ಅವನಿರ್ತದೆ. ಒಂದು ವೇಳೆ ಒಟ್ಟು ಕುಟುಂಬ ಅಂತಕ್ಕಂಥ ಮಾತು ಬಂದಾಗ ದೌರ್ಜನ್ಯವನ್ನು ಅತ್ತೆ ಮಾವ ಎಲ್ಲರೂ ಕೂಡ ಎಸಗಿದ್ರೆ ಅವರು ಅಪರಾಧಿಗಳಾಗ್ತಾರೆ. ಈ ಗಂಡನಿಗೆ ಏನು ಆಸ್ತಿ ಬರುತ್ತೋ ಕುಟುಂಬದ ಒಟ್ಟು ಕುಟುಂಬದಲ್ಲಿ ಇನ್ನೂ ಕೂಡ ವಿಭಾಗ ಆಗದಿರ್ತಕ್ಕಂಥ ಆಸ್ತಿ ಇದ್ರೆ ಆ ಆಸ್ತಿಯ ಮೇಲೆ ಆ ಮಹಿಳೆ ಆಗಿರ್ತಕ್ಕಂಥವಳು ತನ್ನ ಪರಿಹಾರವನ್ನು ಪಡ್ಕೊಳ್ಬಹುದು. ಆ ಪರಿಹಾರ ಅಂತಕ್ಕಂಥದ್ದು ಹಣದ ರೂಪದಲ್ಲೇ ಬೇಕು ಅಂತೇನಿಲ್ಲ. ಮನೆಯನ್ನೇ ಬಿಡಿಸ್ಕೊಡಿ ಅಂತ ಹೇಳ್ಬೋದು, ಬಾಡಿಗೆ ಮನೆ ಮಾಡ್ಕೊಡಿ ಅಂತ ಹೇಳ್ಬೋದು, ಅಥವಾ ಮನೆಯೊಳಗೆ ಇದ್ದೀನಿ ನಾನು ನನ್ನ ಹೊರಗೆ ಹಾಕಿದಂಗೆ ಅವ್ರ ಮೇಲೆ ನಿರ್ಬಂಧಾಜ್ಞೆ ಕೊಡಿ ಅಂತ ಕೇಳ್ಬೋದು. ಈ ರೀತಿ ಅನೇಕ ರೀತಿ ಮತ್ತು ಇದ್ರ ಜೊತೆಗೆ ಈ ಹೊಸ ಕಾನೂನು ಪ್ರಕಾರ ಕಾಂಪನ್ಸೇಷನ್ ಕೂಡ ಕೊಡ್ಬೋದು ಅಂತ ಮಾಡವ್ರೆ. ಯಾಕಂದ್ರೆ ಮಾನಸಿಕವಾಗಿ ಒಂದ್ಸತಿ ಯಾತನೆ ಆದ್ಮೇಲೆ ಅದನ್ನ ಯಾರು ಕೂಡ ರಿಪೇರಿ ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೋಸ್ಕರ ಈ ರೀತಿಯಾದ ರಕ್ಷಣೆಯ ಜೊತೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ದೃಷ್ಟಿಯೂ ಕೂಡ ಇವತ್ತು ಹೊಸ ಕಾನೂನು ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಒಬ್ಬ ಮಹಿಳೆ ತನ್ನ ಗಂಡನ ಜೀವನ ಶೈಲಿಯಲ್ಲಿ ಬದುಕಬೇಕವಳು. ಈಗ ಉದಾಹರಣೆಗೆ ಹೇಳೋದಾದ್ರೆ ಗಂಡ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಅಂತಕ್ಕಂಥವಳು ಹರಕಲು ಸೀರೆ ಉಟ್ಕೊಂಡು ತಿರುಗಾಡ್ಬೇಕು ಅನ್ನೋ ದೃಷ್ಟಿ ಅಲ್ಲ. ಗಂಡ ಬಿಟ್ಬಿಟ್ಟಿದ್ದಾನೆ ಅಥವಾ ಮನೆಯಲ್ಲಿ ಅತ್ತೆ ಮಾವದಿರೋರನ್ನು ಬಿಟ್ಬಿಟ್ಟಿದ್ದಾಳೆ ಅನ್ನೋ ದೃಷ್ಟಿಯಿಂದ ಅವಳು ನಿರ್ಗತಿಗಳಾಗಿ ಬದುಕಬೇಕು ಅನ್ನೋ ದೃಷ್ಟಿ ಅಲ್ಲ. ಗಂಡನ ಮನೆಯವರು ಬದುಕ್ತಕ್ಕಂಥ ರೀತಿಯಲ್ಲೇ ಬದುಕ್ತಕ್ಕಂಥ ಹಕ್ಕು ಅವಳಿಗಿದೆ. ಅದಕ್ಕೋಸ್ಕರ ಕಾನೂನನ್ನು ನಿಗದಿ ಮಾಡಿದ್ದಾರೆ. ಅವರ ಅಕಾರ್ಡಿಂಗ್ ಟು ದಿ ಪರ್ಸದಿ ಹಸ್ಬೆಂಡ್ ಅಂತಾರೆ. ಪರ್ಸದಿ ಹಸ್ಬೆಂಡ್ ಅಂದ್ರೆ ಏನು? ಅವನ ಜೇಬು ಅಂತ. ಜೇಬು ಅಂದ್ರೆ ಏನು? ಅವನ ಸಾಮರ್ಥ್ಯ, ಅವನ ವರಮಾನ ಏನು ಅಂತಕ್ಕಂಥ ಮಾತು ಬಂದಾಗ, 10 ಎಕರೆ ಜಮೀನಿದೆ, ತೆಂಗಿನ ತೋಟ ಇದೆ, ಮನೆ ಬಾಡಿಗೆ ಬರ್ತಾ ಇದೆ, ವಿಭಾಗ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅವರ ಮಟ್ಟದಲ್ಲೇ ಜೀವನ ಮಾಡ್ತಕ್ಕಂಥ ಒಂದು ಸ್ಥಿತಿ ಆ ಯವನಿಗೆ ಉಂಟು. ಮಕ್ಕಳು ಕೂಡ ಅದೇ ರೀತಿ ಬದುಕಬಹುದು. ಈಗ ನೋಡಿ, ಮೊನ್ನೆ ನಮ್ಮ ಹೈಕೋರ್ಟ್ನವರು ಮೊನ್ನೆ ತಾನೇ ಒಂದು ಜಡ್ಜ್ಮೆಂಟ್ ಬರೆದ್ರು. ಏನಂತ, ಒಬ್ಬ ಗಂಡ ಹೆಂಡತಿ ಮೇಲೆ ಕೇಸ್ ಹಾಕಿರ್ತಾಳೆ, ಅವಳು ಇರ್ತಕ್ಕಂಥದ್ದು ಬೇರೆ ಮಧ್ಯಪ್ರದೇಶದಲ್ಲಿ, ಇವನು ಬೆಂಗಳೂರಲ್ಲಿ ಕೇಸ್ ಹಾಕಿದ್ದಾನೆ. ಅವಳು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅವಳು ಹೇಳಿದ್ಲು, ನಾನು ಫ್ಲೈಟಲ್ಲಿ ಬಂದಿದ್ದೀನಿ, ನನಗೆ 34,000 ರೂಪಾಯಿನ ಟೀ ಕೊಡಿಸಿಂತ ಕೇಳಿದ್ದು. ಕೋರ್ಟ್ನವ್ರು ಆರ್ಡರ್ ಮಾಡಿದ್ರು, ಅಪ್ಪ ನೀನ್ಗೆ ಹೆಂಡತಿ ಮೇಲೆ ಕೇಸ್ ಹಾಕಿದ್ದೀಯ, ಅಲ್ಲಿಂದ ಇಲ್ಲಿ ಬರಬೇಕು, ಬಂದಿದ್ದಾಳೆ, ಫ್ಲೈಟ್ ಖರ್ಚಾಗಿದೆ, 35,000 ರೂಪಾಯಿನ ತುಂಬು ಅಂತ ಆರ್ಡರ್ ಮಾಡಿದ್ರು. ಅವನ ದೃಷ್ಟಿಯಿಂದ ಇಲ್ಲಿ ಅವಶ್ಯಕತೆ ಅಂತಕ್ಕಂಥ ಮಾತು ಬಂದಾಗ ಗಂಡನ ಮನೆಯವರ ರೀತಿಯಲ್ಲೇ ನಾ ಬದುಕಬೇಕು ಅನ್ನೋ ಹಕ್ಕು ಆ ಮಹಿಳೆಗೆ ಇರುವುದರಿಂದ ಇಲ್ಲಿ ಇಷ್ಟೇ ಮೊತ್ತ ಅಂತಕ್ಕಂಥ ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಪಾಪ ಹುಷಾ ಯಾರೋ ಒಬ್ಬ ಬರುವ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ, ಇವಳು ಕೂಡ ಅಂದ್ರೆ ಮದುವೆ ಆಗಿರ್ತಾಳೆ, ಆ ಕೂಲಿ ಮಾಡೋನ್ನ ನೀನು ಅರಮನೆ ಮಾಡ್ಕೊಡು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅವನ ಯೋಗ್ಯತೆಗೆ ತಕ್ಕಂತೆ ಪರಿಹಾರ ಬದುಕಬೇಕು. ಮತ್ತು ಬದುಕು ಅಂತಕ್ಕಂಥ ಮಾತು ಬಂದಾಗ ಐಷಾರಾಮಿ ಜೀವನ ಅಲ್ಲ, ಗಂಡನ ಮನೆಯವರ ಜೀವನ ಶೈಲಿ ಏನಿದೆ ಅದಕ್ಕೆ ತಕ್ಕಂತೆ ಪರಿಹಾರ ಕೊಡಬೇಕು ಅಂತಿದೆಯಮ್ಮ. ಶಾಂತಮ್ಮನವರೇ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಶಾಂತಮ್ಮನವರೇ, ಪ್ರಶ್ನೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಸಾಹೇಬರ ಉತ್ತರ ಕೂಡ ಅಷ್ಟೇ ಉತ್ತರ ಮಾರ್ಲಿಕ್ಕೆ ಉತ್ತರ ಕೊಟ್ಟಿದ್ದಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಪ್ರಶ್ನೆಗಳು ನೋಡಿ ಹೇಗೆ ಹೋಗುತ್ತೆ ಅನ್ನೋದಕ್ಕೆ, ಅದಕ್ಕೆ ಗುರುಗಳು ನಾವು ಈ ಕಾರ್ಯಕ್ರಮದ ಉದ್ದೇಶನೇ ಜನಸಾಮಾನ್ಯರಿಗೆ ಅರಿವು ಆಗಬೇಕು ಅನ್ನುವಂಥದ್ದು, ತಮ್ಮಂತ ಹಿರಿಯರಿಂದ ಅವ್ರಿಗೊಂದು ಮಾರ್ಗದರ್ಶನ ಆಗಬೇಕು ಅನ್ನೋದು. ಮುಂದುವರೆದು ನಮ್ಮ ಚರ್ಚೆಗೆ ಬರೋದಾದ್ರೆ, ಈ ದೌರ್ಜನ್ಯ ಪ್ರಕರಣಗಳು ನಡೀತವೆ ಬಂದರೆ, ದೌರ್ಜನ್ಯ ಪ್ರಕರಣಗಳು ನಡೀತವೆ, ಆದರೆ ದೌರ್ಜನ್ಯ ಪ್ರಕರಣಗಳು ನಡೆದ ನಂತರ ಅದಕ್ಕೆ ಪರಿಹಾರಕ್ಕೆ ನಾವೇನು ಮಾಡ್ತೀವಿ ಅಂದರೆ ದಿಢೀರ್ ನ್ಯಾಯಾಲಯಕ್ಕೆ ಹೋಗ್ತೀವಿ, ದಿಢೀರ್ ಅಂತ ವಕೀಲರ ಹತ್ರ ಹೋಗ್ತೀವಿ. ಆದರೆ ಪ್ರಶ್ನೆ ಇರುವಂಥದ್ದು, ನ್ಯಾಯಾಲಯಕ್ಕೆ ಹೋಗುವ ಮೊದಲು
ದೌರ್ಜನ್ಯ ಪ್ರಕರಣಗಳಲ್ಲಿ ಪರ್ಯಾಯ ಮಾರ್ಗ ಏನಾದರೂ ಇದೆಯಾ? ಈಗ ಪ್ರಶ್ನೆ ನೋಡಿ, ಹೊಸ ಕಾನೂನು ಒಂದು ಹೊಸ ಕಾನ್ಸೆಪ್ಟ್ ಈಗ ಶುರುವಾಗಿದೆ. ಏನು ಪ್ರೀ ಲಿಟಿಗೇಷನ್ ಸ್ಟೇಜ್ ಅಂತ ಒಂದಿದೆ. ಏನು ಕೋರ್ಟ್ಗೆ ಹೋಗಿ ವ್ಯಾಜ್ಯನೇ ಹೂಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲ. ಇದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವೇನು ಗದ್ದು ಹೇಳ್ತೀವೋ, ಕಾಯಿಲೆ ಬಾರದಂತೆ ನೋಡ್ಕೋಬೇಕು, ಬಂದ ಮೇಲೆ ಔಷಧಿ ತಗೊಳ್ಳೋದು ಇದ್ದೇ ಇರ್ತದೆ ಅನ್ನೋ ದೃಷ್ಟಿ ಬಂದಾಗ ಈಗ ಹೊಸ ಕಾನೂನು ಮಾಡಿಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಈ ಲೀಗಲ್ ಏಡ್ ಅಂತಕ್ಕಂಥ ಮಾತು ಏನಿದೆಯಲ್ಲ, ಈ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥ ಮಾತು ಬಂದಾಗ, ಈ ಕಾನೂನಿನ ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥದ್ದು ಏನು ಅಸ್ತಿತ್ವಕ್ಕೆ ಬಂತೋ, ಆ ಅಸ್ತಿತ್ವ ಆಧಾರದ ಮೇಲೆ ನೀವು ಒಂದು ಅರ್ಜಿಯನ್ನು ಕೊಟ್ಟು ನನಗೆ ಈ ರೀತಿ ಆಗಿದೆ, ನೀವು ಅವರನ್ನು ಕರೆಸಿ ಒಂದು ರೀತಿಯಾದಂಥ ಚರ್ಚೆಯನ್ನು ಮಾಡಿ ಕೋರ್ಟಿಂದ ನ್ಯಾಯಾಲಯಕ್ಕೆ ಹೋಗದೇ ಹೊರಗಡೆ ತೀರ್ಮಾನ ಮಾಡ್ಕೊಳ್ತಕ್ಕಂಥ ಅವಕಾಶ ಮಾಡಿಕೊಡಿ ಅಂತ ಕೂಡ ಒಂದು ಸ್ಥಿತಿ ಇದೆ ಇವತ್ತು. ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಏನು ನ್ಯಾಯಾಲಯಕ್ಕೆ ಹೋಗಿ ಕೇಸೇ ಹಾಕಬೇಕು ಅಂತ ಏನಿಲ್ಲ. ಕೇಸ್ ಅಲ್ಲಿ ಒಂದು ತೀರ್ಮಾನ ಆದರೆ, ಪ್ರೀ ಲಿಟಿಗೇಷನ್ ಸ್ಟೇಜಲ್ಲಿ ತೀರ್ಮಾನ ಆದರೆ ನ್ಯಾಯಾಲಯದಲ್ಲಿ ತೀರ್ಮಾನ ಆದಷ್ಟೇ ಯೋಗ್ಯತೆ ಅಂತ ಒಂದು ತೀರ್ಮಾನಕ್ಕೂ ಕೂಡ ಕೊಡಬೇಕು ಅನ್ನೋದು ಇವತ್ತಿನ ಒಂದು ವ್ಯಾಖ್ಯಾನ. ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ನೊಂದ ವ್ಯಕ್ತಿಗಳು ಕೋರ್ಟ್ಗೆ ಹೋಗಬೇಕು ಅನ್ನೋದಂಥದ್ದು ಅಲ್ಲ, ಕೋರ್ಟಿಂದ ಹೊರಗಡೆನೂ ಕೂಡ ತೀರ್ಮಾನ ಮಾಡ್ಕೋಬೇಕು. ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ನಾವು ಮಾತಾಡ್ತಕ್ಕಂಥದ್ದು ಕೋರ್ಟ್ಗೆ ಕೇಸ್ ಬರಲಿ ಅಂತಲ್ಲ, ಕೋರ್ಟ್ಗಳಲ್ಲಿ ಕೇಸ್ ನಡೀಲಿ ಅಂತಲ್ಲ, ಗಂಡ ಹೆಂಡತಿರು ವ್ಯಾಜ್ಯ ಆಡಲಿ ಅಥವಾ ಅಪ್ಪ ಮಕ್ಕಳು ವ್ಯಾಜ್ಯ ಆಡಲಿ ಅಂತ ದೃಷ್ಟಿ ಅಲ್ಲ. ಸಮಾಜದಲ್ಲಿ ಯಾರ್ಯಾರಿಗೆ ಏನೇನು ಹಕ್ಕಿದೆ ಮತ್ತು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಅರಿವು ಮೂಡಿಸ್ಕೊಟ್ರೆ, ಬಹುಶಃ ಗಂಡ ಆಗಿರ್ತಕ್ಕಂಥವ್ನು ಹೌದು ನಾನು ನನ್ನ ಹೆಂಡತಿ ಬಗ್ಗೆ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆಗೆ ಒಳಗಾಗ್ತೀನಿ, ಇಂಥ ಪರಿಹಾರ ನಾನು ಕೊಡಬೇಕಾಗುತ್ತೆ, ನನ್ನ ಮಕ್ಕಳನ್ನ ನಾನು ಸರಿಯಾಗಿ ನೋಡ್ಕೊಳ್ಳದೇ ಇದ್ರೆ ಕೋರ್ಟ್ನವರು ನನಗೆ ಆದೇಶ ಕೊಡ್ತಾರೆ, ಇದರಿಂದ ನಾನು ನೋಯ್ಬೇಕಾಗುತ್ತೆ, ಅಥವಾ ಅತ್ತೆ ಆಗಿರ್ತಕ್ಕಂಥವ್ಳು ಮಾವ ಇರ್ತಕ್ಕಂಥವನು ಭಾವ ಇರ್ತಕ್ಕಂಥವ್ನು ಅವ್ರಿಗೆ ಹೌದು ಈ ರೀತಿ ತಪ್ಪನ್ನು ಮಾಡಿದ್ರೆ ಇಂಥ ಶಿಕ್ಷೆಗೆ ಒಳಗಾಗ್ತೀನಿ ಅಂತಕ್ಕಂಥ ಅರಿವು ಅವ್ರಿಗಿದ್ರೆ ಬಹುಶಃ ನನಗಾರು ಅನಿಸುತ್ತೆ ಅವ್ರಿಗೆ ಅರಿವನ್ನು ಮೂಡಿಸ್ಕೊಟ್ರೆ ಬಹುಶಃ ಈ ವ್ಯಾಜ್ಯಗಳು ಕೋರ್ಟ್ಗೆ ಬಂದೇ ತೀರ್ಮಾನ ಆಗಬೇಕು ಅಂತ ಏನಿದ್ಯೋ, ಒಂದು ಪಕ್ಷ ಗಂಡ ಹೆಂಡತಿರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಬಂದ್ರೆ ಅವರು ತಮ್ಮದೇ ತೀರ್ಮಾನ ಮಾಡ್ಕೋಬಹುದು ಅವರ ಇಬ್ಬರ ಒಂದು ಒಪ್ಪಂದದ ಮೇಲೆ. ಈಗ ನೋಡಿ, ಹಿಂದೂ ಮ್ಯಾರೇಜ್ ಆಕ್ಟಲ್ಲಿ ಡೈವೋರ್ಸೇ ಮುಖ್ಯ ಅಲ್ಲ, ಅಲ್ಲಿ ಹೇಳಿ ಮಾಡಿದ್ದಾರೆ ಜುಡಿಷಿಯಲ್ ಸೆಪರೇಷನ್ ಅಂತಕ್ಕಂಥ ಮಾತಿದೆ. ಏನು ನ್ಯಾಯಯುತವಾಗಿ ಇಬ್ಬರು ಕೂಡ ಬೇರೆ ಬೇರೆ ಇರ್ತಕ್ಕಂಥದ್ದು. ಖಂಡಿತ ಖಂಡಿತ, ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರೆ ಇವ್ರುಗಳೇ. ಒಂದು ಜನರಲ್ಲಿ ಏನು ಅಂತಂದರೆ, ನಾವು ಈ ವಿಷಯ ಚರ್ಚೆ ಮಾಡಬೇಕು, ಕೆಲವರು ವಕೀಲರು ಮತ್ತು ನ್ಯಾಯಾಲಯದ ಮೇಲೆ ಒಂದು ತಪ್ಪು ಕಲ್ಪಿಸ್ಕೊಂಡ್ಬಿಡ್ತಾರೆ. ವಕೀಲರು ಅಂತಂದರೆ ಅನವಶ್ಯಕವಾಗಿ ಹೇಳ್ತಾರೆ, ಅನವಶ್ಯಕವಾಗಿ ಅವ್ರನ್ನ ಇದಕ್ಕೆ ಬರ್ಗ್ ಮಾಡ್ತಾರೆ, ಈ ಥರದ ಒಂದು ತಪ್ಪು ಕಲ್ಪನೆ ಇದೆ ಅಂತ ಇವ್ರುಗಳೇ. ದಯಮಾಡಿ ಪ್ರಿಯ ವೀಕ್ಷಕರೇ, ಸಾಹೇಬರು ತುಂಬ ಚೆನ್ನಾಗಿ ಹೇಳಿದರು. ಎಲ್ಲ ವಕೀಲರು ಆ ಥರದಲ್ಲಿ ಇರೋದಿಲ್ಲ. ಅಂದರೆ ಪ್ರಾಮಾಣಿಕತೆ ಬದ್ಧತೆಯ ವಕೀಲರು ಇರ್ತಾರೆ, ನ್ಯಾಯಾಲಯ ಕೂಡ ಇದೆ, ಅದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತದ್ದು ಸಾಹೇಬರ ಕಲ್ಪನೆ ಆಗಿತ್ತು. ಸಾಹೇಬರು ಮತ್ತೊಂದು ಪ್ರಮುಖವಾಗಿ ದೌರ್ಜನ್ಯ ನಡೀತದೆ ಹೇಳಿದ್ರಿ ತಾವು, ಆದರೆ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಒಂದು ಬರ್ತದೆ ಮಧ್ಯದಲ್ಲಿ ನಿಮ್ಮ ಪ್ರಕಾರ. ಈ ಪರಿಹಾರದಲ್ಲಿ ನಾನಾ ವಿಧಾನಗಳು ಬರ್ತವೆ ಅದರಲ್ಲಿ, ಪರಿಹಾರದಲ್ಲಿ ಬೇರೆ ಬೇರೆ ದೌರ್ಜನ್ಯ ಪ್ರಕರಣಗಳು. ತಮಗೆ ತಿಳಿದಾಗಗಳೇ, ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಯಾವ ಯಾವ ರೀತಿ ಇರ್ತವೆ, ಅದನ್ನು ದೌರ್ಜನ್ಯಕ್ಕೊಳಗಾದವರು ಯಾವ ರೀತಿ ಪಡ್ಕೊಳ್ಬೇಕು? ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಪರಿಹಾರ ಅಂತಕ್ಕಂಥ ಮಾತನ್ನು ಯಾರು ಕೂಡ ತಪ್ಪಾಗಿ ಅರ್ಥೈಸಬಾರ್ದು. ಬರೀ ಹಣದ ರೂಪದ್ದೇ ಪರಿಹಾರ ಅಂತ ದೃಷ್ಟಿ ಇರಬಾರ್ದು. ಯಾಕೆಂದರೆ ಈ ಕಾನೂನು ಇರತಕ್ಕಂಥದ್ದು ನೆಮ್ಮದಿಯಾಗಿ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾನೂನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೌದು, ಕೇವಲ ವ್ಯಾಜ್ಯ ಆಡಿ ಮಾನಸಿಕವಾಗಿ ಅವರು ದೂರ ಹಾಕಬೇಕು ಅನ್ನೋ ದೃಷ್ಟಿಯಿಂದಲ್ಲ. ಅನೇಕ ವ್ಯಕ್ತಿಗಳು ಕೋರ್ಟ್ಗೆ ಬರ್ತಾರೆ, ಗಣ್ಯ ಅಂತೀರು ಚೆನ್ನಾಗಿ ಮಾತಾಡ್ತಿರ್ತಾರೆ, ವ್ಯಾಜ್ಯ ಆಡ್ತಿರ್ತಾರೆ, ಅವರು ಜೊತೆಲೇ ಬರ್ತಾರೆ, ಒಂದೇ ಬಸ್ಸಲ್ಲಿ ಬರ್ತಾರೆ, ಮಕ್ಕಳು ಬರ್ತಾರೆ, ಹೆಂಡತಿನೂ ಬರ್ತಾಳೆ, ಗಂಡನೂ ಬರ್ತಾರೆ, ಆದರೆ ಮಾತಾಡ್ತಿರ್ತಾರೆ, ಆದರೆ ವ್ಯಾವಹಾರಿಕವಾಗಿ ಬೇರೆ ಬೇರೆ ಇರ್ತಾರೆ. ಅವನ ದೃಷ್ಟಿಯಿಂದ ವ್ಯಾಜ್ಯ ಹುಡಿದ ತಕ್ಷಣ ನೀವು ವೈರಿಗಳೇ ಆಗಬೇಕು ಅನ್ನೋ ದೃಷ್ಟಿ ಸರಿಯಲ್ಲ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಪರಿಹಾರಗಳು ಅಂತ ಮಾತು ಬಂದಾಗ ಮಾನಸಿಕವಾಗಿ ಅವಳು ಕುಂದುಂಟಾಗಿರ್ತದೆ ಅವಳಿಗೆ. ಅದಕ್ಕೇನು ಮಾಡಿದ್ರು ಅಂದರೆ, ಎಲ್ಲ ಕಾನೂನು ಇದೆ, ಏನು ಮನೆ ಕೊಡ್ತಕ್ಕಂಥದ್ದು, ಬಟ್ಟೆ ಕೊಡ್ತಕ್ಕಂಥದ್ದು, ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು, ಏನೆಲ್ಲ ಇದ್ದರೂ ಕೂಡ ಅವಳಿಗಾಗಿರ್ತಕ್ಕಂಥ ಆಘಾತ ಇದೆಯಲ್ಲ, ಅಗ್ರೀವ್ಡ್ ಪರ್ಸನ್ ಅಂತಾರೆ ಮಹಿಳೆ, ಅವಳು ನೊಂದ ಮಹಿಳೆ, ಅವಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಎಷ್ಟು ಬೇಕಾದ್ರೂ ಕೂಡ ಕೊಟ್ಟವರು ಪರಿಹಾರಕ್ಕೆ ಆದೇಶ ಮಾಡ್ಬೋದು. ಈಗ ನೋಡಿ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಬೇಕಾದಷ್ಟು ಆದೇಶ ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿನ ಆ ನೊಂದಿರ್ತಕ್ಕಂಥ ವ್ಯಕ್ತಿಗೆ ನೀನು ಕೊಡು ಅಂತೇಳಿ ಗಂಡನಿಗೆ ಮತ್ತು ಮನೆಯವರಿಗೆ ಆದೇಶ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅವನ ದೃಷ್ಟಿಯಿಂದ ಇಲ್ಲಿ ಪರಿಹಾರ ಅಂತಕ್ಕಂಥದ್ದು ಕೇವಲ ಹಣದ ರೂಪದ್ದೇ ಅಲ್ಲ, ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವಳಿಗೆ ಯಾವ ರೀತಿಯಾದಂಥ ಒಂದು ಬೆದರಿಕೆಯನ್ನು ಏನು ಕೆಲವು ಸಂದರ್ಭಗಳಲ್ಲಿ ಬಾಣಿ ನೋಡ್ಕೊಂತೀನಿ ಅಂತ ಎದುರಿಸ್ತಾರೆ, ಅದನ್ನ ಆ ರೀತಿ ಮಾಡಬಾರ್ದು ಅಂತಕ್ಕಂಥ ಆದೇಶ ಮಾಡಿಕೊಡ್ಬೋದು. ಈ ರೀತಿ ಪರಿಹಾರಗಳಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಈಗ ಟಿವಿ ನೋಡ್ತಾ ಇದ್ದೀವಿ. ಹೇಳಿ ಸರ್, ಹೇಳಿ ಸರ್. ಇದು ಕೋರ್ಟ್ ಕೇಸ್ಗಳು ನಡೀತಾ ಇರ್ತಾರೆ ಸರ್, ಬೇಗ ಬೇಗ ಇಲ್ಲ. ನಿಮ್ಮ ಪ್ರಶ್ನೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ, ಸ್ವಲ್ಪ ಜೋರಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ. ಸರ್,
ಈ ಕೇಸ್ಗಳು 4 ವರ್ಷ 5 ವರ್ಷ ಹೋಗ್ತಾ ಇರ್ತವೆ. ಹೌದೌದು ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಪ್ರಶ್ನೆ ಏನು ಅಂತಂದ್ರೆ ಕೋರ್ಟ್ಗಳಿಗೆ ಕೇಸ್ ಹೋದ್ಮೇಲೆ ನಿಯಮಾನುಸಾರ ತೀರ್ಮಾನ ಮಾಡಬೇಕಾಯ್ತು ನ್ಯಾಯಾಧೀಶರು. ನಿಯಮ ಅಂದ್ರೆ ಏನು? ಅನೇಕ ವ್ಯಕ್ತಿಗಳು ಈಗ ಸೀಮೆಣ್ಣೆ ತಗೊಳ್ಳೋಕೆ ಕ್ಯೂ ನಿಂತ್ಕೊಳ್ತೀವಿ ನಾವು. ಕ್ಯೂ ನಿಂತ್ಕೊಳ್ಳೋದ್ರ ಕಾಲದಲ್ಲಿ ಕೊನೆಯಲ್ಲಿ ನಿಂತಿರೋ ವ್ಯಕ್ತಿಗೆ ಮೊದಲು ಹಾಕೊಡ್ತಾನೆ, ಅವನು ಹಾಕೊಡಲ್ಲ ಪಾಪ, ಕ್ಯೂ ಪಾಪ ಅಂತಾನೆ. ಆ ಒಂದು ರೀತಿಯ ಕೋರ್ಟ್ಗಳು ಏನಾಗೋಗಿದ್ದಾರೆ ಇವತ್ತು ಜನಗಳಿಗೆ ಈ ಒಂದು ನ್ಯಾಯಾಲಯದ ಮೂಲಕ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಅರಿವು ಅವರು ಮೂಡಿರುವುದರಿಂದ ಅನೇಕ ವ್ಯಕ್ತಿಗಳು ಕೋರ್ಟ್ಗೆ ಬರ್ತಾ ಇದ್ದಾರೆ. ಕೋರ್ಟ್ಗೆ ಬಂದು ತಮ್ಮ ಹಕ್ಕನ್ನು ಅವರು ಸಾಬೀತು ಮಾಡಿಕೊಂಡು ಪರಿಹಾರ ಪಡ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಈ ಒಂದು ದೃಷ್ಟಿಯಿಂದ ಯಾರು ಬಹಳ ವರ್ಷಗಳ ಹಿಂದೆನೆ ಬಂದಿದ್ದಾರೋ ಆ ಕೇಸ್ಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಇರ್ಬೋದು, ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇರ್ಬೋದು. ಈ ಒಂದು ದೃಷ್ಟಿಯಿಂದ ಈಗ ನೋಡಿ ನಮ್ಮ ದೇಶದಲ್ಲಿ ಅನೇಕ ರಜೆಗಳು ಬರ್ತವೆ. ಯಾವ ರೀತಿ ಕೇಸು ಮುಂದುವರಿತು ಅಂತಕ್ಕಂಥ ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಕಾರಣ ಅಂತಕ್ಕಂಥದ್ದನ್ನ ಬೆಟ್ಟು ತೋರಿಸೋಕೆ ಸಾಧ್ಯ ಇಲ್ಲ. ಎಲ್ಲರೂ ಕಾರಣ, ಯಾರೂ ಕಾರಣರಲ್ಲ. ಆ ಥರ ಹೇಳ್ಬೇಕಾಗಿ ಬರುತ್ತೆ. ಈ ಒಂದು ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ಗೆ ಹೋದಾಗ ವಿಳಂಬ ಆಗ್ತಕ್ಕಂಥದ್ದು ಉಂಟು. ಅದಕ್ಕೋಸ್ಕರನೇ ಕಾನೂನಿನಲ್ಲಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಕೇಸು ಮುಗಿಯುವ ತನಕ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಕೂಡ ಕೋರ್ಟ್ನವ್ರು ಮಾಡಬಹುದು ಅಂತ ಕಥೆ ಮಾಡಿಕೊಟ್ಟಿದ್ದಾರೆ. ಹೌದು, ನೀವು 25,000 ರೂಪಾಯಿ ಪರಿಹಾರ ಕೊಟ್ಟಿದ್ದು ನೀವು ಕೇಸ್ ಹಾಕಿರ್ತೀರಿ, 25,000 ಕೊಡಬೇಕೋ ಬೇಡವೇ ಎಂದು ತೀರ್ಮಾನ ಮಾಡ್ತಾರೆ. ಇದ್ರ ಮಧ್ಯೆ ತಾತ್ಕಾಲಿಕವಾಗಿ ತಿಂಗಳಿಗೆ 10,000 ರೂಪಾಯಿ ಕೊಡು ಅಂತ ಆರ್ಡರ್ ಮಾಡ್ಬೋದು, ತಾತ್ಕಾಲಿಕವಾಗಿ ಒಂದು ಮನೆಯಲ್ಲಿ ಒಂದು ರೂಮ್ ಇಟ್ಕೊಡು ಅಂತ ಆರ್ಡರ್ ಮಾಡ್ಬೋದು. ಈ ರೀತಿಯಾದಂಥ ಮಧ್ಯಕಾಲೀನ ಆದೇಶಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಕೋರ್ಟಲ್ಲಿ 4 ವರ್ಷ ಆಗುತ್ತೆ 5 ವರ್ಷ ಆಗುತ್ತೆ ಅಂತಕ್ಕಂಥ ಭಯ ಅಥವಾ ಭೀತಿ ಯಾರಿಗೂ ಇರಬೇಕಾದ ಸಮಯ ಇಲ್ಲ. ಯಾಕೆಂದ್ರೆ ಮಧ್ಯಕಾಲೀನ ಆದೇಶಗಳನ್ನು ಮಾಡಿಕೊಡ್ತಕ್ಕಂಥ ಅಧಿಕಾರಿ ನ್ಯಾಯಾಲಯಗಳಿಗೆ ಇರುವುದರಿಂದ ನಾವು ಆ ಸವಲತ್ತನ್ನು ಪಡ್ಕೋಬಹುದು. ಈಗ ಸ್ನೇಹಿತರು ಹೇಳಿದಂಗೆ ಗುರು, ನನ್ನ ಪ್ರಶ್ನೆ ಅವ್ರ ಪರವಾಗಿ ಧನ್ಯವಾದ ಧನ್ಯವಾದ ಸ್ನೇಹಿತರೆ. ಅವ್ರ ಪ್ರಶ್ನೆಗೆ ಪೂರಕವಾಗಿ ಈ ವ್ಯಾಜ್ಯಗಳು ಡಿಲೇ ಆದಾಗ ತ್ವರಿತ ನ್ಯಾಯಾಲಯ ಅಂತ ಒಂದಿದೆ ಗುರುವೇ, ತ್ವರಿತ ನ್ಯಾಯಾಲಯ ಅಂತ ಈ ದೌರ್ಜನ್ಯ ಪ್ರಕರಣಗಳಿಗೆ ಏನಾದರೂ ತ್ವರಿತ ನ್ಯಾಯಾಲಯ ಲಿಂಕ್ ಆಗುತ್ತಾ, ಪರಿಹಾರ ಕೊಡುತ್ತಾ ಅಂತ? ಈಗ ನೋಡಿ, ಒಂದು ಕಾಲದಲ್ಲಿ ನಾನು 1975 ವಕೀಲನಾದೆ. 75 ವಕೀಲನಾದಾಗ ಇಡೀ ಜಿಲ್ಲಾ ನ್ಯಾಯಾಲಯದಲ್ಲಿ ಅಥವಾ ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಡೈವೋರ್ಸ್ ಕೇಸ್ಗಳು 10 ವರ್ಷಕ್ಕೆ ಇರ್ತಿರಲಿಲ್ಲ. ಓಹೋ, 1 ವರ್ಷಕ್ಕೆ 10 ಕೇಸ್ಗಳು ದಾಖಲಾಗ್ತಿರಲಿಲ್ಲ ಡೈವೋರ್ಸ್ ಕೇಸ್ಗಳು. ಇವತ್ತು 20 ಕೇಸ್ಗಳು ಪರಿಹಾರಕ್ಕೆ 125 ಪ್ರಕಾರ ಆಗ್ತಿರಲಿಲ್ಲ. ಇವತ್ತು ಕೌಟುಂಬಿಕ ನ್ಯಾಯಾಲಯಗಳಾಗೋಗಿವೆ. ಅಂದ್ರೆ ಬರೀ ಕುಟುಂಬ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ತೀರ್ಮಾನ ಮಾಡ್ತಕ್ಕಂಥ ಜಿಲ್ಲಾ ನ್ಯಾಯಾಧೀಶರು ಕೋರ್ಟ್ ಓಪನ್ ಆಗ್ತಕ್ಕಂಥ ಸ್ಥಿತಿ ಇವತ್ತು ಬಂದಿದೆ. ಅಂದ್ರೆ ಇಲ್ಲಿ ಸಮಸ್ಯೆ ಅಂತಕ್ಕಂಥ ಜಾಸ್ತಿ ಆದಾಗ ಇಲ್ಲಿ ನೀವು ಹೇಳೋ ರೀತಿಯಲ್ಲಿ ಏನು ತ್ವರಿತ ನ್ಯಾಯಾಲಯ ಅಂತ ಹೇಳ್ತಿರಲ್ಲ, ಈಗ ನೋಡಿ, ಒಂದು ಕಾಲದಲ್ಲಿ ಮಂಡ್ಯಕ್ಕೆ ಬರಬೇಕಾಗಿತ್ತು ನಾಗಮಂಗಲ ತಾಲೂಕು ಮಳವಳ್ಳಿ ತಾಲೂಕಿನವರು. ಇವತ್ತು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕಿರಿಯ ಶ್ರೇಣಿಯ ನ್ಯಾಯಾಲಯ, ಹಿರಿಯ ಶ್ರೇಣಿಯ ನ್ಯಾಯಾಲಯ ಮತ್ತು ಈ ಜಿಲ್ಲಾ ನ್ಯಾಯಾಧೀಶರು ಕೂಡ ನಾವು ನೇಮಕ ಆಗಿ ಕೋರ್ಟ್ಗಳು ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ. ಅತಿ ಜರೂರಾಗಿ ಅತಿ ಖರ್ಚು ಕಡಿಮೆ ಖರ್ಚಿನಲ್ಲಿ ನ್ಯಾಯ ದೊರೀಬೇಕು ಅನ್ನೋ ದೃಷ್ಟಿಯಿಂದ ಈಗ ಸರ್ಕಾರದವರು ಮತ್ತು ನ್ಯಾಯಾಲಯಗಳೆಲ್ಲ ಸೇರಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತ್ವರಿತ ನ್ಯಾಯಾಲಯ ಅಂತ ಏನು ಹೇಳ್ತಿರೋ ನೀವು, ಆ ಒಂದು ಕಾನ್ಸೆಪ್ಟಲ್ಲಿ ಈಗ ನೋಡಿ, ಈಗ ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಒಂದು ಈ ಪೋಸ್ಕೋ ಪ್ರಕಾರ ಮಾಡಿಕೊಟ್ಟಿದ್ದಾರೆ, ಏನು ಇಷ್ಟೇ ದಿವಸದಲ್ಲಿ ತೀರ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಕೊಟ್ಟಿದ್ದಾರೆ. ಆಯಾ ಕಾಲಕ್ಕೆ ತಕ್ಕಂತೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಸರ್ಕಾರದಲ್ಲಿ ಇರತಕ್ಕಂಥ ಹಣದ ಒಂದು ಏನು ಬೆಂಬಲ ಇದೆಯೋ ಅದರ ಆಧಾರದ ಮೇಲೆ, ನ್ಯಾಯಾಧೀಶರ ಒಂದು ನೇಮಕಾತಿ ಆಧಾರದ ಮೇಲೆ ಇದ್ರ ಮೇಲೆ ಹೋಗುತ್ತೆ. ಆ ಒಂದು ದೃಷ್ಟಿಯಿಂದ ನಾನು ಆಗ ಹೇಳಿದೆ, ವಿನಾಕಾರಣ ಕೇಸು ಕೋರ್ಟ್ಗಳಲ್ಲಿ ಬಿದ್ದೋಗಲ್ಲ, ಏನಾದರೂ ಒಂದು ಕಾರಣ ಇರ್ತದೆ. ಈಗ ನಾನು ರೆಡಿ ಇದ್ದೀನಿ ಲಾಯರು, ನನ್ನ ಎದುರುಗಡೆ ಎಲ್ಲ ಇಲ್ಲದೆ ಇರ್ಬೋದು, ಅಥವಾ ನನ್ನ ಕಕ್ಷೆಯಲ್ಲಿ ರೆಡಿ ಇರ್ತಾನೆ, ಎದುರುಗಡೆ ಕಕ್ಷೆಯೆಲ್ಲ ಬರದೇ ಇರ್ಬೋದು, ಅಥವಾ ಮನೆಯಲ್ಲಿ ಏನೋ ಇಬ್ಬರಿಗೂ ಬರದೇ ಇರ್ಬೋದು, ಅನೇಕ ಕಾರಣಗಳಲ್ಲಿ ಮುಂದೆ ಹೋಗ್ತಿರ್ತವೆ ಕೇಸ್ಗಳು. ಆ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ತಡ ಅಂತಕ್ಕಂಥದ್ದು ಅನಿವಾರ್ಯ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಅಡ್ವೊಕೇಟ್ ಅಡ್ವೈಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸರ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ದಯವಿಟ್ಟು ದೂರವಾಣಿ ನಿಮ್ಮ ಇದನ್ನ ಟಿವಿಯಿಂದ ಹೊರಗಡೆ ಬಂದು ಮಾತನಾಡಿದ್ರೆ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಹಿರಿಯ ವಕೀಲರು ನ್ಯಾಯಾಧೀಶರಾದಂಥ ಬಸವಯ್ಯರ ಸಾಹೇಬರು ಇದ್ದಾರೆ, ಅವ್ರ ಜೊತೆ ಮಾತನಾಡಬಹುದು. ನಮಸ್ತೆ ಸರ್, ಬಸವಯ್ಯರೇ. ಸರ್ ಹೇಳಿ ಸರ್. ಸರ್, ಇದು ನಿಮ್ಮ ಪ್ರಶ್ನೆ ಇತ್ತು ಸರ್. ನಮ್ದು ಹೇಳಿ ಸರ್, ಹೇಳಿ ಹೇಳಿ. ನಮ್ಮ ಅಕ್ಕನ ಮಗ ಒಬ್ರು ಇದಾರೆ. ಹೇಳಿ ಸರ್. ನಮ್ಮ ಅಕ್ಕನ ಮಗ ಒಬ್ರು ಇದಾರೆ. ಹೇಳಿ ಸರ್. ಅವರಿಗೆ ಮದುವೆ ಆಗಿದೆ, ಒನ್ ಟೂ ಇಯರ್ಸ್ ಆಗಿ ಮದುವೆ ಆಗಿ, ಒನ್ ಇಯರ್ ಪಾಪು ಇದೆ. ಬಟ್ ನಮ್ಮ ಅಕ್ಕನ ಗಂಡ ಇದಾರಲ್ಲ ಯಜಮಾನರು, ಅವರು ಸ್ವಲ್ಪ ಕಿರಿಕ್ ಪಾರ್ಟಿ ತರ್ತು, ತುಂಬಾ ಡ್ರಿಂಕ್ ಮಾಡೋದು, ನಂತರ
ಪಾಸ್ಟರ್ ಮಾಡೋದು ಈ ತರ ಮಾಡ್ತಾ ಇದ್ದಾರೆ. ಅವರು ಅವ್ರನ್ನ ಬಿಡ್ಸ್ಕೊಂಡ್ ಬರೋಕೆ ಅಂತ ಟ್ರೈ ಮಾಡ್ತಾ ಇದಾರೆ, ಬಟ್ ಅವರು ಒಪ್ಪಿ ಒಪ್ಪಲ್ಟಲ್ಲ. ನಿನ್ನ ಟಾರ್ಚರ್ ಮಾಡ್ತೀನಿ ನಾನು ಬಿಡಲ್ಲ, ಹೆಂಗ್ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಡೈವರ್ಸ್ ತಗೊಂತೀನಿ ಅಂದ್ರೆ ಹೆಂಗ್ ತಗೊಳ್ತೀಯ, ನಾನು ಬಿಡಲ್ಲ ನಿನ್ನ ಅಂತ ಹೇಳಿ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಸರ್. ಇದಕ್ಕೆ ಏನಾದ್ರು ನಿಮ್ ಕಡೆಯಿಂದ ಮಾಹಿತಿ ಸಿಗ್ಬೋದಾ ಅಂತ ಹೇಳಿ ನಾನು ಕರೆ ಮಾಡಿದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ವಿಚ್ಛೇದನ ಅಂತಕ್ಕಂಥ ಅಂತಿಮ ನಿರ್ಧಾರವನ್ನು ಯಾರೂ ಕೈಗೊಳ್ಬಾರ್ದು. ಯಾವತ್ತೂ ಕೂಡ ನಾವು ಒಡೆದು ಆಳ್ತಕ್ಕಂಥ ರೀತಿ ಆಗಬಾರ್ದು ಎಂದು ಒಂದುಗೂಡಿಸ್ಬೇಕು ಅಂತಕ್ಕಂಥ ಮಾತು. ನೋಡಿ, ಪುರಾಣವನ್ನು ನೋಡಿದ್ರು ಕೂಡ ಆ ಕಾಲಕಾಲಕ್ಕೆ ತಕ್ಕಂತೆ ತ್ರೇತಾಯುಗದಲ್ಲಿ ಅಣ್ಣ ತಮ್ಮದರು ಜೊತೆಲಿದ್ದರು, ಸೀತೆ ರಾಮ ಜೊತೆಲೇ ಹೋದ್ರು, ಬದುಕಬೇಕು ಅಂತ ಒಂದುಗೂಡಿಸ್ಬೇಕು ಅಂತ ಇತ್ತು ಆ ಕಾಲದಲ್ಲಿ. ದ್ವಾಪರ ಯುಗಕ್ಕೆ ಬಂದಂಥ ಕಾಲದಲ್ಲಿ ಬಿಡುಗಡೆ ಆಗೋಯ್ತು, ಏ ನೀನೇ ಬೇರೆ ನಂದೇ ಬೇರೆ ನಿಂದೇ ಬೇರೆ ಅಂತಕ್ಕಂಥ ದೃಷ್ಟಿ ಬಂತು. ಇವತ್ತು ಕಲಿಯುಗದಲ್ಲಿ ಹೆಂಡತಿನೆಯಲ್ಲ ಮಕ್ಕಳೆಯಲ್ಲ ಅಪ್ಪನೆಯಲ್ಲ ತಾಯಿಯಲ್ಲ ಅಂತಕ್ಕಂಥ ಮತಕ್ಕೆ ಒಂದು ಮಟ್ಟಿಗೆ ಬಂದಿದ್ದೇವೆ. ನನ್ನ ಪ್ರಶ್ನೆ ನಿಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಏನು ಶಿಷ್ಟರು ಇದ್ದಾರೋ ಅವರು ತೀರ್ಮಾನ ಕೈಗೊಳ್ಬೇಕು. ಏನು ಯಾರು ಶೂ ಹಾಕತ್ತಾರೋ ಎಲ್ಲಿ ಕಚ್ಚುತ್ತೆ ಅಂತ ಅವ್ರಿಗೆ ಗೊತ್ತು. ಗಂಡನನ್ನು ಸರಿ ಮಾಡ್ಬೋದಾ, ಸಾಧ್ಯತೆ ಇದೆಯಾ, ಇವತ್ತಿಲ್ಲ ನಾಳೆ ಬದಲಾವಣೆ ಮಾಡ್ಬೋದಾ ಅಂತಕ್ಕಂಥ ಭರವಸೆ ಅಮ್ಮನಿಗಿದ್ರೆ ಡೈವೋರ್ಸ್ ಅಂತಕ್ಕಂಥ ಮಾತನ್ನ ಕನಸಲ್ಲಿ ಯೋಚನೆ ಮಾಡಬೇಡಿ. ಹೇಳಿ, ಈಗ ಒಂದು ಹಳ್ಳಿ ಜೀವನ ನೆಲ್ಕೊಳ್ಳಿ ನೀವು. ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಗಳು ಹತ್ತಾರು ವರ್ಷ ಈ ಥರ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ ಅವರವರೇ. ಅವರವರೇ ಅಡ್ಜಸ್ಟ್ ಮಾಡ್ಕೊತಾರೆ, ಯಾಕೆಂದ್ರೆ ಮುಂದಿನ ಒಂದು ಭವಿಷ್ಯ ನಾವು ಚೆನ್ನಾಗಿರಬೇಕು, ಇವತ್ತಲ್ಲಿ ನಾಳೆ ಸರಿಯಾಗುವುದು ಅಂತ ಯೋಚನೆ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಸಿಸ್ಟರ್ ಭಾವನೆಯಲ್ಲಿ ಇದು ರಿಪೇರಿ ಆಗತ್ತ ಕೇಸ್ ಇದು ಅಂತ ಕೇಳಿಬಂದ್ರೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಜುಡಿಷಿಯಲ್ ಸಪರೇಷನ್ಗೆ ಹೋಗ್ಬೋದು, ಡೈವೋರ್ಸ್ಗೆ ಹೋಗ್ಬೋದು, ಅನೇಕ ರೀತಿಯಲ್ಲಿ ಹೋಗ್ಬೋದು. ನೀವು ಕಾನೂನು ಪ್ರಕಾರ ರಕ್ಷಣೆ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಆಗ ಪ್ರಕಾರ ಹೋದ್ರೆ ಪರಿಹಾರ ತಗೊಳ್ಬೋದು, ಮನೆಯಲ್ಲಿ ನೀನು ಭಾಗ ತಗೋಬಹುದು, ಮಕ್ಕಳಿದ್ದಾರೆ ಅವ್ರಿಗೆ ಆ ಪಿತಾರ್ಜಿತ್ವದ ಆಸ್ತಿ ಇದ್ರೆ ಆಸ್ತಿ ಮೇಲೆ ಭಾಗವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ತಗೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೋದು. ಅನೇಕ ಸವಲತ್ತುಗಳಿದೆ, ನೀವು ಹೊರಗಡೆ ಬರಬೇಕಷ್ಟೇ. ಆಗ ಹಾಗೇನಾಗುತ್ತೆ, ಮಾನಸಿಕವಾಗಿ ಬದಲಾವಣೆ ಆಗೋಚ್ಛ. ಮಾಡ್ಬೋದು ಮಕ್ಕಳು 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 ನೋಡಿ, ಈ ಅಮ್ಮನಿಗೆ ಪರಿಹಾರವನ್ನು ಜೀವನಾಂಶದ ಹಕ್ಕಿದೆ ಇವಳಿಗೆ ಗಂಡನ ಮೇಲೆ. ಅವಳು ಡೈವರ್ಸ್ ಕೊಡಬೇಕು ಅಂತ ಏನಿಲ್ಲ, ಜೀವನಾಂಶಕ್ಕೋಸ್ಕರ ಒಂದು ಕೇಸ್ ಹಾಕಿ ತನ್ನ ಜೀವನಾಂಶವನ್ನು ತನಗೆ ಮತ್ತು ತನ್ನ ಮಕ್ಕಳಿಗೆ ಪಡ್ಕೊಳ್ಬಹುದು, ಅಥವಾ ಮಕ್ಕಳ ಪರವಾಗಿ ಕೇಸನ್ನು ಹಾಕಿ ಆಸ್ತಿಯಲ್ಲಿ ವಿಭಾಗವನ್ನು ಪಡ್ಕೊಳ್ತಕ್ಕಂಥ ಸವಲತ್ತು ಕಾನೂನು ಪ್ರಕಾರ ಇದೆ. ಬಹುಶಃ ನಿಮ್ಮದು ಜೀವನ ಆಗುತ್ತೆ. ಆಗ ಧನ್ಯವಾದಗಳು ಸ್ನೇಹಿತರೆ, ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಬಹುಶಃ ಅವರ ಕೋಟುಂಬಿಕದ ಒಂದು ಸಮಸ್ಯೆಯನ್ನು ತಮ್ಮ ನಿವೇದನೆ ಮಾಡಿಕೊಂಡ್ರು ವೈಯಕ್ತಿಕವಾದ. ಹೌದು, ಪ್ರಿಯ ವೀಕ್ಷಕರೇ, ಮತ್ತೊಂದು ಗಂಭೀರವಾದಂಥ ವಿಚಾರದ ಬಗ್ಗೆ ನಾನೀಗ ಸಾಹೇಬರ ಗಮನವನ್ನು ಸೆಳೆತೇನೆ. ದೌರ್ಜನ್ಯ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸರ್. ಬಹಳ ಮುಖ್ಯವಾಗಿ ದೌರ್ಜನ್ಯ ನಡೆಯುತ್ತೆ, ಆದರೆ ಪರಿಹಾರ ಪಡಿಬೇಕಾದ್ರೆ, ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆ ಅಥವಾ ಸಂತ್ರಸ್ತೆ ಪರಿಹಾರ ಪಡಿಬೇಕಾದ್ರೆ ನ್ಯಾಯಾಲಯಕ್ಕೆ ಯಾವ ಯಾವ ಅಂಶಗಳನ್ನು ರುಜುತ್ ಪಡ್ತಕ್ಕ, ಇದು ಬಹಳ ಗಂಭೀರ ಅನಿಸುತ್ತೆ. ಇಂಥ ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಬಹುದು, ಒಂದ್ ಕಡೆ ಮುಜುಗರ ಅನಿಸ್ಬೋದು, ಆದ್ರೂ ಅನಿವಾರ್ಯ ನ್ಯಾಯಾಲಯಕ್ಕೆ ಕೆಲವು ಅಂಶಗಳನ್ನು ರುಜುಪಡಿಸಬೇಕು. ಯಾವ್ಯಾವ ಅಂಶಗಳನ್ನು ರುಜುತ್ ಪಡ್ತಕ್ಕಾಗತ್ತೆ? ಈಗ ನೋಡಿ, ಈಗ ಹೆಂಡತಿ ಅಂತಕ್ಕಂಥ ಮಾತು ಬಂದಾಗ, ಈಗ ಹೊಸ ಕಾನೂನು ಪ್ರಕಾರ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಗಿ ಬಂದ ಮೇಲೆ ಹೆಂಡತಿ ಅಂತಕ್ಕಂಥ ಪದನ ಬೇರೆನೇ ವ್ಯಾಖ್ಯಾನ ಮಾಡ್ತಾರೆ. ಈಗ ಲಿವಿಂಗ್ ಟುಗೆದರ್ ಅಂತಕ್ಕಂಥ ಮಾತು ಬಂದಾಗ, ಆ ಸ್ಪೌಸ್ ಲಿವಿಂಗ್ ಸ್ಪೌಸ್ ಅಂತಕ್ಕಂಥ ಮಾತು ಹೇಳಿದಾಗ ಅವಳು ಹೆಂಡತಿನೇ ಆಗ್ಬೇಕು ಅನ್ನೋ ದೃಷ್ಟಿ ಇಲ್ಲ, ಇಬ್ಬರು ಕೂಡ ಕೂಡಿ ಬಾಳ್ತಾ ಇದ್ದವರು ಅಂತಕ್ಕಂಥದ್ದು ಅಷ್ಟೇ. ಆದರೆ ಅದಕ್ಕೆ ಯಾರ್ಯಾರ ಜೊತೆ ಇರ್ತಕ್ಕಂಥದ್ದಲ್ಲ ಅದು ಲಿವಿಂಗ್ ಟುಗೆದರ್ ಅಂತಕ್ಕಂಥದ್ದು. ಆಯಪ್ಪನಿಗೂ ಮದುವೆ ಆಗ್ತಕ್ಕಂಥ ಯೋಗ್ಯತೆ ಇರಬೇಕು, ಈ ಅಮ್ಮನಿಗೂ ಕೂಡ ಮದುವೆ ಆಗ್ತಕ್ಕಂಥ ಯೋಗ್ಯತೆ ಇರಬೇಕು. ಯಾರನ್ನ ಮದುವೆ ಆಗಿ ನಮ್ಮ ಜೊತೆ ಇರ್ತೀನಿ ಅಂತಂದ್ರೆ ಲಿವಿಂಗ್ ಟುಗೆದರ್ ಅಲ್ಲ. ಏನೇನು ಮದುವೆ ಮಾಡ್ಕೊಂಡಿದ್ದು ಇನ್ನೊಬ್ಬರ ಜೊತೆ ಇರ್ತೀನಿ ಅಂದ್ರೆ ಅದು ಲಿವಿಂಗ್ ಟುಗೆದರ್ ಅಲ್ಲ. ಅಂದ್ರೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮದುವೆಗೆ ಹತ್ತಿರವಾಗಿರ್ತಕ್ಕಂಥ ಸಂಬಂಧ ಆಗಿರ್ಬೇಕು. ಅಂದ್ರೆ ಏನೋ, ಆಯಪ್ಪನಿಗೂ ಕೂಡ ಮದುವೆ ಆಗ್ತಕ್ಕಂಥ ಯೋಗ್ಯತೆ ಇರಬೇಕು, ಈ ಅಮ್ಮನಿಗೂ ಕೂಡ ಮದುವೆ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ಇವಳಿಗಿದ್ದಾಗ. ಇವರಿಬ್ಬರು ಸೂರ, ಇಬ್ಬರು ಕೂಡ ಇವರು ಪ್ರಬುದ್ಧಮಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳಾದ್ರಿಂದ ಅವರೇನು ಮೈನರಲ್ಲ, ಅಪ್ರಾವತ್ ಕಳಿಸೋರು ಅಲ್ಲ, 18 ವರ್ಷ ತುಂಬಿದೆ. ಅಂಥ ಸಂದರ್ಭದಲ್ಲಿ ಒಂದು ತೀರ್ಮಾನ ತಗೊಂಡು ಜೊತೆಲೇ ಇದ್ದೀವಿ ಅಂತ ಹೇಳಿದ್ರೆ ಅಂಥವರು ಕೂಡ ಈ ಸಹಬಾಳ್ವೆಯನ್ನು ಮಾಡಬಹುದು ಅಂತಕ್ಕಂಥ ಮಾತು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಪರಿಹಾರ ಅಂತಕ್ಕಂಥ ಮಾತು ಬಂದಾಗ, ವ್ಯಕ್ತಿ ಒಂದು ನಿರ್ದಿಷ್ಟವಾದಂಥ ರೀತಿಯಲ್ಲಿ ಇವತ್ತು ಮಾತಿನ ಬಗ್ಗೆ ಜನಕ್ಕೆ ಲಿಗ ಇರ್ತಕ್ಕಂಥದ್ದು ಬಹಳ ಕಡಿಮೆ ಆಗೋಗಿದೆ, ನಂಬಿಕೆಯೇ ಅವರ ಅಲ್ಲ, ನಾವು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ. ಈ ಒಂದು ದೃಷ್ಟಿಯಿಂದ ಏನು ಮಾಡ್ತೀವಿ ಅಂತಂದ್ರೆ, ಕಾನೂನು ಪ್ರಕಾರನೇ ಡಿಗ್ರಿ ಮುಖಾಂತರನೇ ನಾವು ಪಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋ ದೃಷ್ಟಿ ಇರುವುದಿಲ್ಲ. ಯಾಕೆಂದ್ರೆ ನಾಳೆ ಹೆಚ್ಚು ಕಡಿಮೆ ಕೊಡದೇ ಇದ್ದಾಗ ಅದನ್ನು ಜಾರಿಗೊಳಿಸಿ ವಸೂಲು ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ಬೇಕಾಗುತ್ತೆ. ಮತ್ತು ಕಾನೂನು ಪ್ರಕಾರ ರಕ್ಷಣೆಯನ್ನು ಕೂಡ ತಗೊಳ್ಬೇಕಂತ ಅಧಿಕಾರ ಇದೆ. ಏನು ಗಂಡ ಪರಿಹಾರ ಕೊಡದೇ ಇದ್ರೆ ಅವನನ್ನು ಜೈಲಿಗೆ ಕಳಿಸ್ಬೋದು, ಅವನನ್ನು ಅರೆಸ್ಟ್ ಮಾಡಿಸ್ಬೋದು,
ಅಂತ. ಸಿವಿಲ್ ಕೇಸ್ ಆದರೆ ಅವನ ಆಸ್ತಿಯನ್ನು ಜಪ್ತಿ ಮಾಡ್ಬೋದು, ಆಸ್ತಿಯನ್ನು ಹರಾಜು ಮಾಡಿಸಿ ಹಣವನ್ನು ವಸೂಲು ಮಾಡ್ಕೊಳ್ಬೋದು ಅಂತ ದೃಷ್ಟಿ ಇರುವುದರಿಂದ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವಾಗ ಒಡಂಬಡಿಕೆಯ ಮೂಲಕ ಅವರು ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕ ಅವರು ತಯಾರಿಲ್ವೋ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯವನ್ನು ಮೊರೆ ಹೋಗ್ತಕ್ಕಂಥದ್ದೇ ಒಂದು ಉಳಿದಿರ್ತಕ್ಕಂಥ ಅನಿವಾರ್ಯವಾಗಿ ಹೋಗ್ಬೇಕಾದಂಥ ಮಾರ್ಗ. ಅಲ್ಲಿ ಹೋದಂಥ ಕಾಲದಲ್ಲಿ ಎರಡು ರೀತಿಯಾದಂಥದ್ದು, ಸಿವಿಲ್ ಪ್ರಕರಣಗಳನ್ನು ಹೂಡ್ಬೋದು ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಹೂಡ್ಬೋದು ಅಂತಕ್ಕಂಥ ಮಾತು. ಸಿವಿಲ್ ಪ್ರಕರಣ ಅಂದರೆ ಏನು? ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ನನಗೆ ತಿಂಗಳಿಗೆ ಇಷ್ಟು ಜೀವನಾಂಶವನ್ನು ಕೊಡಿಸಿ ಅಂತ ಕೇಳ್ಬೋದು, ನನ್ನ ರೆಸಿಡೆನ್ಸ್ ವಾಸ ಮಾಡಲಿಕ್ಕೆ ಬಾಡಿಗೆ ಕೊಡಿಸಿ ಅಂತ ಕೇಳ್ಬೋದು, ನನ್ನ ಉಡುಪು ಒಂದು ವ್ಯಕ್ತಿಗೆ ಬದುಕಬೇಕಲ್ಲ ಅವಳು, ಉಡುಪಿಗೆ ಊಟಕ್ಕೆ ವಸತಿಗೆ ವಿದ್ಯಾಭ್ಯಾಸಕ್ಕೆ ಔಷಧಿ ಖರ್ಚಿಗೆ ಎಲ್ಲವನ್ನು ಕೂಡ ನನಗೆ ನಿಗದಿ ಮಾಡಿಕೊಡಿ ಅಂತೇಳಿ ಸಿವಿಲ್ ಕೇಸನ್ನು ಕೂಡ ಕೇಳ್ಬೋದು. ಆ ನಿಗದಿ ಮಾಡಿರ್ತಕ್ಕಂಥದ್ದು ಸಾಯೋ ತನಕ ಅದೇ ಜಾರಿ ಇರಬೇಕು ಅಂತೇನಿಲ್ಲ. ಯಾವಾಗ ಗಂಡನ ಸಂಬಳ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೋ, ಇವಳ ಬೇಡಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೋ, ಕಾಲಕಾಲ ಇರ್ತಕ್ಕಂತೆ ಅದನ್ನು ಕೂಡ ಬದಲಾವಣೆ ಮಾಡತಕ್ಕಂಥ ಅಧಿಕಾರವನ್ನು ಕೊಟ್ಟವರು ಕೋರ್ಟ್ಗೆ ಕೊಟ್ಟಿದ್ದಾರೆ ಕಾನೂನಿನಲ್ಲಿ. ಇದು ಸಿವಿಲ್ ಕೇಸಸ್ ಸಂಬಂಧಪಟ್ಟಂತೆ ಆಗುತ್ತೆ. ಕ್ರಿಮಿನಲ್ ಕೇಸಿಗೆ ಬಂದಂಥ ಕಾಲದಲ್ಲಿ 125 ಸೆಕ್ಷನ್ ಪ್ರಕಾರ ಅವರು ಪರಿಹಾರವನ್ನು ಜೀವನಾಂಶ ಕೊಡಿ ಅಂತ ಕೇಸ್ ಹಾಕ್ಬೋದು, ಅಥವಾ ಇವತ್ತಿನ ಕಾನೂನು ಪ್ರಕಾರ ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತಕ್ಕಂಥ ಮಾತೇನಿದೆ ಅದರ ಆಧಾರದ ಮೇಲೆ ಅವರು ಕೇಸ್ ಹಾಕಿದ್ರೆ ಅನೇಕ ರೀತಿಯಾದ ಪರಿಹಾರಗಳು, ಏನೇನು ಪರಿಹಾರಗಳು ಅಂತ ಆಗಲೇ ಹೇಳಿದೆ, ಪ್ರೊಟೆಕ್ಷನ್ ಆರ್ಡ್ರು, ಎಕನಾಮಿಕ್ ಪ್ರೊಟೆಕ್ಷನ್ ಆರ್ಡ್ರು, ಅಥವಾ ಏನು ರೆಸಿಡೆನ್ಷಿಯಲ್ ಆರ್ಡ್ರು, ಈ ರೀತಿಯಾದಂಥ ಅನೇಕ ರೀತಿಯಾದಂಥ ಪರಿಹಾರಗಳನ್ನು ಪಡೆದುಕೊಳ್ಳುವಂಥ ಅಧಿಕಾರ ಇದೆ. ಇದನ್ನಾದಾಗ ಏನಾಗುತ್ತೆ ಅಂತಂದರೆ, ಇಷ್ಟೆಲ್ಲ ಆದೇಶ ಆದರೂ ಕೂಡ ಅದನ್ನು ಪಾಲನೆ ಮಾಡದೇ ಇದ್ದರೆ ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ, ಜಾರಿ ಕೊಟ್ಟು ವಸೂಲು ಮಾಡ್ಕೊಳ್ಬೋದು, ಅವನ ಮೇಲೆ ಇದು ಒಂದು ಬಲವಂತದ ಒಂದು ಕಾರ್ಯಕ್ರಮವನ್ನು ಜರುಗಿಸಿ ನಮ್ಮ ಪರಿಹಾರವನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ನಾನಾಗಲೇ ಹೇಳಿದಂಥ ಕಾಲದಲ್ಲಿ ಅಂತಿಮವಾಗಿ ಅನಿವಾರ್ಯತೆಯಿಂದ ಮಾತು ಇದನ್ನ ಸಂಬಂಧ ಕಿತ್ತೋಗುತ್ತೆ ನೋಡಿ. ಈಗ ಮಕ್ಕಳಿರ್ತಾರೆ, ಪಾಪ ತಂದೆಯಿಂದ ವಂಚಿತರಾಗ್ಬೋದು, ತಾಯಿಯಿಂದ ವಂಚಿತರಾಗ್ಬೋದು, ಅದಕ್ಕೋಸ್ಕರ ಈಗ ಒಂದು ಪಕ್ಷ ಇವರಿಬ್ಬರು ಕೂಡ ಒಂದಾಗಿ ಬಾಳೋಕೆ ಸಾಧ್ಯನೇ ಇಲ್ಲ ಅಂತ ಕಂಡುಬಂದ್ರೆ ವಿಸಿಟಿಂಗ್ ರೈಟ್ ಅಂತ ಕೊಟ್ಟಿದ್ದಾರೆ. ಏನು ಅಪ್ಪ ಆಗಿರ್ತಕ್ಕಂಥವನು ತಿಂಗಳಿಗೊಮ್ಮೆನೋ ಅಥವಾ ರಜಾ ದಿನಗಳೋ ಮಕ್ಕಳು ಹೆಂಡತಿ ಹತ್ರ ಇದ್ದೇ ಹೋಗಿ ನೋಡ್ಕೊಂಡು ಬರ್ಬೋದು, ಅಥವಾ ಗಂಡ ಹತ್ರ ಇದ್ರೆ ತಾಯಿ ಆಗಿರ್ತಕ್ಕಂಥವಳು ಮಗುನ ನೋಡ್ಕೊಂಡು ಬರ್ಬೋದು, ಒಂದು ಒಂದಿನ 4 ದಿನ ಕರ್ಕೊಂಡು ಹೋಗ್ಬೋದು, ಅವರನ್ನ ಸಲಹಬಹುದು ಅಂತಕ್ಕಂಥ ಒಂದು ವಿಸಿಟಿಂಗ್ ರೈಟ್ ಅಂತಕ್ಕಂಥದ್ದನ್ನ ಮಾಡಿಕೊಟ್ಟಿದ್ದಾರೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಾನೂನು ಎಷ್ಟೇ ಇರಲಿ ಮಾನಸಿಕವಾಗಿ ನಾವು ಬದಲಾವಣೆ ಆಗಬೇಕು ಮನುಷ್ಯ. ನನ್ನ ಕರ್ತವ್ಯ ಏನೋ, ಗಂಡನಾಗಿ ನನ್ನ ಕರ್ತವ್ಯ ಏನೋ, ತಂದೆಯಾಗಿ ನನ್ನ ಕರ್ತವ್ಯ ಏನೋ, ಮಾವನಾಗಿ ನನ್ನ ಕರ್ತವ್ಯ ಏನೋ, ಅತ್ತೆಯಾಗಿ ನನ್ನ ಕರ್ತವ್ಯ ಏನು ಅಂತಕ್ಕಂಥ ಮಾತು ಬಂದಾಗ, ಈಗ ನೋಡಿ ಒಂದು ಮಹಿಳೆ ಅಂದಮೇಲೆ ಅವಳು ಕೂಡ ಒಂದು ಕಾಲದಲ್ಲಿ ಮಹಿಳೆ ಮಗಳಾಗಿದ್ಲು, ಆಮೇಲೆ ಅತ್ತೆ ಆದ್ಲು, ಆಮೇಲೆ ಅಜ್ಜಿ ಆಗ್ತಾಳೆ. ಆ ಒಂದು ರೊಟ್ಟಿಯಿಂದ ಬೇರೆ ಮನೆಯಿಂದ ಬಂದಂಥ ವ್ಯಕ್ತಿಯೂ ಕೂಡ ಇವತ್ತು ಸೊಸೆಯಾಗಿರ್ಬೋದು, ಅವಳು ಮುಂದೆ ಅವಳು ಅಜ್ಜಿ ಆಗ್ತಾಳೆ, ಅವಳು ಕೂಡ ಮುತ್ತಜ್ಜಿ ಆಗ್ತಾಳೆ. ಈ ಒಂದು ರೊಟ್ಟಿ ನೋಡಿದಂಥ ಕಾಲದಲ್ಲಿ ಮಾನಸಿಕವಾಗಿ ನಾವು ನಮ್ಮ ಕರ್ತವ್ಯವನ್ನು ತಿಳ್ಕೊಂಡಾಗ ಬಹುಶಃ ನನಗಾದ್ರು ಅನಿಸುತ್ತೆ ಸಮಾಜದಲ್ಲಿ ಬರ್ತಕ್ಕಂಥ ಈ ಕೌಟುಂಬಿಕ ಒಂದು ಏನು ದೌರ್ಜನ್ಯಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಪಿಡುಗುಗಳು ಏನಿದೆಯೋ ಅದನ್ನು ಮನುಷ್ಯನಾದಾಗ ಮಾತ್ರ, ನನ್ನ ಕರ್ತವ್ಯ ಏನು ಅಂತಕ್ಕಂಥದ್ದು ನಾನು ತಿಳ್ಕೊಂಡಾಗ ಮಾತ್ರ ನಾವು ಈ ಒಂದು ಜಂಜಾಟವನ್ನು ಕಡಿಮೆ ಮಾಡ್ಬೋದು. ವಿನ ಕಾನೂನು ಪ್ರಕಾರನೇ ಪ್ರತಿಯೊಂದು ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟೇ ಕಾನೂನು ಮಾಡಿಕೊಟ್ರು, ಅನೇಕ ವ್ಯಕ್ತಿಗಳು ಹೇಳ್ತಾರೆ, ಉತ್ತಮ ಪಂಡಿತರು, ಯಾವ ದೇಶದಲ್ಲಿ ವಿಪರೀತ ಕಾನೂನು ಇದೆಯೋ ಆ ದೇಶದಲ್ಲಿ ನೆಮ್ಮದಿ ಇಲ್ಲ ಅಂತ ತಿಳ್ಕೊಳ್ಳಿ ಅಂತಕ್ಕಂಥ ಭಾವನೆ, ವಿಪರೀತ ಕಾನೂನುಗಳು ಹಾಕ್ಬಿಟ್ರೆ ಆ ದೇಶದಲ್ಲಿ ನೆಮ್ಮದಿ ಇಲ್ಲ ಅಂತ ತಿಳ್ಕೊಳ್ಳಿ ಅಂತಕ್ಕಂಥ ಭಾವನೆ ಇದೆ. ಆ ಒಂದು ದೃಷ್ಟಿಯಿಂದ ನನ್ನ ಒಂದು ಪ್ರಾರ್ಥನೆ ಎಲ್ಲ ಸಾರ್ವಜನಿಕರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳೋಣ ಮತ್ತು ನಮ್ಮ ಜವಾಬ್ದಾರಿಯನ್ನು ತಿಳ್ಕೊಳ್ಳೋಣ. ಬಹುಶಃ ನನ್ನ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡ್ರೆ ನನ್ನ ಹೆಂಡತಿ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ತಂದೆ ಬಗ್ಗೆ ಆಗಿರ್ಬೋದು, ತಾಯಿ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಅಕ್ಕಪಕ್ಕದ ಜನರ ಮುಂದೆ ಆಗ್ಬೋದು, ಅವರ ಬಗ್ಗೆ ಆಗ್ಬೋದು, ನನ್ನದೇ ಆದಂಥ ಭಾವನೆಯನ್ನು ನಾನು ಬೆಳೆಸ್ಕೊಂಡಾಗ ಈ ಒಂದು ಈ ಕಿತ್ತಾಟಗಳೇನಿದೆ, ಜಂಜಾಟಗಳೇನಿದೆ, ಈ ಪ್ರಕರಣಗಳೇನಿದೆ, ಇದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಮತ್ತು ಧಾರ್ಮಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅರಿತುಕೊಂಡಾಗ ಈ ಸಮಸ್ಯೆಗಳು ಬಹುಶಃ ದ್ವಿಗುಣಗಳೆಲ್ಲ ಸಾಧ್ಯವಾದಪಟ್ಟು ಕಡಿಮೆ ಆಗುತ್ತೆ ಅಂತಕ್ಕಂಥ ನನ್ನ ದೃಷ್ಟಿ. ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯಲ್ಲಿ ಸಾಹೇಬರು ಹೇಳಿದ ಒಂದು ಮಾತನ್ನು ನಾನು ರಿಪೀಟ್ ಮಾಡ್ತೇನೆ. ಮನುಷ್ಯ ಮನುಷ್ಯನಾದಾಗ ಮಾತ್ರ, ಮನುಷ್ಯ ಮನುಷ್ಯನಾದಾಗ ಮಾತ್ರ ಅಂದರೆ ಸ್ವಯಂ ಅವಲೋಕನ. ಯಾಕಂತಂದರೆ ಸಾಹೇಬ್ ಹೇಳಿದಂಗೆ ಎಲ್ಲರೂ ನಮ್ಮವರೇ, ಅಕ್ಕ ಆಗಿ, ತಂಗಿಯಾಗಿ, ಸ್ನೇಹಿತಿಯಾಗಿ, ಮಾದಿಯಾಗಿ ಎಲ್ಲವನ್ನೂ ಅದೇ ಹಿಂದಿನ ಮೇಲೆ ನಾವು ಕ್ರೌರ್ಯ ಮಾಡ್ತೀವಿ ಅಂದರೆ, ದೌರ್ಜನ್ಯ ಮಾಡ್ತೀವಿ ಅಂದರೆ ನಮಗೂ ಪಶುಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು. ಅದೇ ಮಾತನ್ನು ಮತ್ತೆ ಕೋಟ್ ಮಾಡ್ತಾ ಇದ್ದೀನಿ, ಮನುಷ್ಯ ಮನುಷ್ಯನಾದಾಗ ಮಾತ್ರ ಇಂಥ ದೌರ್ಜನ್ಯಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಬಸವ ಸಾಹೇಬರ ಒಂದು ಮಾತಾಗಿತ್ತು. ಇದೇ ಮೆಸೇಜನ್ನು ನಾನು ಕೂಡ ರವಾನೆ ಮಾಡ್ತೀನಿ ಪ್ರೀವೀಕ್ಷಕರೇ. ಪ್ರೀವೀಕ್ಷಕರೇ, ಒಂದು ಗಂಟೆ ಮೀರೋಯಿತು. ಸಾಹೇಬರು ಕೊಟ್ಟಿರುವಂಥ ಟಾಪಿಕ್ಕು ನಿಜವಾಗಲೂ ಅದು ಭಂಡಾರ. ನೀವು ನಂಬಲಿಕ್ಕಿಲ್ಲ, ಬಸವಯ್ಯ ಸಾಹೇಬರು ಕೊಡುವಂಥ ಟಾಪಿಕ್ಗಳು ನಿಜಕ್ಕೂ ನನಗೆ ಸವಾಲು, ನಾವು ಕೂತ್ಕೊಳ್ಳೋದಕ್ಕೆ ಸವಾಲು ಅನಿಸುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ 100 ರೂಪಾಯಿ ಆಗೋದಿಲ್ಲ, ಆದರೆ
ನಮಗೆ ಇತಿಮಿತಿಯಲ್ಲಿ ಸಾಹೇಬರ ಅವರ ಕಾಲಾವಕಾಶ ಇತಿಮಿತಿಯಲ್ಲಿ ಸಾಕಷ್ಟು ಪರಿಹಾರಗಳನ್ನ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಹೆಚ್ಚು ಕ್ವಶನ್ಗಳನ್ನ ತೆಗೆದುಕೊಳ್ಳೋದಿಲ್ಲ. ಯಾಕಂತಂದರೆ ಮುಕ್ತವಾದಂಥ ಪರಿಹಾರ ಸಿಗಲಿ, ಮುಕ್ತವಾದಂಥ ಒಂದಷ್ಟು ಸಮಸ್ಯೆಗಳಿಗೆ ಉತ್ತರ ಸಿಗಲಿ ಅನ್ನೋದು ಕಾರಣಕ್ಕಾಗಿ ಹೆಚ್ಚು ಕಾಲಗಳನ್ನ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ರಿವೀಕ್ಷಕರೇ, ಯಾರೂ ಅನ್ಯಥ ಬೇಸರ ಪಡಬಾರ್ದು. ಪ್ರತಿ ಬುಧವಾರ ಬಸವೇ ಸಾಹೇಬರು ಈ ಒಂದು ಅಡ್ವೊಕೇಟ್ ಅಡ್ವೈಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವ್ರ ಜೊತೆ ಮಾತನಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರನ್ನು ನೀವು ಖುದ್ದು ಭೇಟಿ ಮಾಡಬಹುದು. ಸಾಕಷ್ಟು ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ವಿಶೇಷವಾದ ಈ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ವಿಶೇಷವಾದಂಥ ಮುಕ್ತವಾದಂಥ ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಸರ್ ನಿಮಗೆ ವಾಹಿನಿ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಧನ್ಯವಾದ. ಪ್ರಿವೀಕ್ಷಕರ, ಇದಾಗಿತ್ತು ಸ್ವರ್ಣವಾಹಿನಿಯ ವಿಶೇಷ ಕಾರ್ಯಕ್ರಮ, ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮ. ಮತ್ತೆ ಮುಂದಿನ ಬುಧವಾರ ಇದೇ ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬಿಸುಗೆ. ನಮಸ್ಕಾರ.